5 4 3 2 1 0. ಓಕೆ ಮಿಸ್ಟರ್ಸ್, ನಿಧಾನವಾಗಿ ನಿಮ್ಮ ಎರಡು ಕೈಗಳು ಕಣ್ಮೇಲೆ ಇಟ್ಕೊಳ್ಳಿ. ಸ್ಲೋಲಿ ಹಾಗೆ 5 ಸೆಕೆಂಡು ಕಣ್ಣಿನ ಮೇಲೆ ಕೈ ಹಾಗೆ ಇರಲಿ. ನಿಧಾನವಾಗಿ ನಿಮ್ಮ ಕೈ ಇಡಿಸ್ತಾ ಎರಡು ಕೈಗಳು ಕಣ್ತೆಗೆ ನೋಡಬೇಕು, ಬೇರೆ ಅಲ್ಲಿ ಇಲ್ಲಿ ನೋಡಬಾರ್ದು. ಓಕೆ ಮಿಸ್ಟರ್ಸ್, ಧ್ಯಾನಕ್ಕೆ ಒಂದ್ಸರಿ ಜೋರಾಗಿ ಒಂದ್ಸರಿ ಚಪ್ಪಲಿ ಹೊಡೆಯೋಣ. ಕಡಿಮೆ ಆಧ್ಯಾತ್ಮ ಧ್ಯಾನಾಲಯ 49ನೇ ವಾರ ಇವತ್ತು. ಅದ್ಭುತವಾದ ಒಂದು ಧ್ಯಾನಕ್ಕೆ ಜೋರಾಗಿ ಒಂದ್ಸರಿ ಚಪ್ಪಲಿ ಹೊಡೆಯೋಣ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಜೋರಾಗಿ ಒಂದ್ಸರಿ ಚಪ್ಪಲಿ ಹೊಡೆಯೋಣ. ಸ್ವರ್ಣಮಲ ಅಮ್ಮನವರಿಗೆ ಜೋರಾಗಿ ಒಂದ್ಸರಿ ಚಪ್ಪಲಿ ಹೊಡೆಯೋಣ. ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯಗಳಿಗೆ ಜೋರಾಗಿ ಒಂದ್ಸರಿ ಚಪ್ಪಲಿ. ಎಲ್ಲ ಧ್ಯಾನಿಗಳಿಗೆ, ಎಲ್ಲ ದೇವರುಗಳಿಗೆ ಜೋರಾಗಿ ಒಂದ್ಸರಿ ಚಪ್ಪಲಿ. ನಮ್ಮ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯಕ್ಕೆ ಮದ್ದೂರಿಂದ ಬಂದಿರತಕ್ಕಂಥ ನಮ್ಮ ಮಾಸ್ಟರ್ ನಾರಾಯಣ್ ಸರ್ ಅವರು, ಪ್ಲೀಸ್ ವೆಲ್ಕಮ್ ಸರ್. ವೃತ್ತಿಯಲ್ಲಿ ಇವರು ಶಿಕ್ಷಕರಾಗಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಧ್ಯಾನದ ಸಂದೇಶ, ಮಕ್ಕಳಿಗಾಗಿ ಏನೆಲ್ಲ ವಿಷಯ ಕೊಡಬೇಕು, ಮಕ್ಕಳಿಗೆ ಧ್ಯಾನ ಹೇಗೆ ಕಲಿಸ್ಬೇಕು ಅಂತ ಅವರು ಹೇಳ್ತಾ ಬಂದಿದ್ದಾರೆ. ಜೊತೆಗೆ ಹೆಚ್ಚಾಗಿ ಜೂಮ್ ಕ್ಲಾಸಲ್ಲಿ ಇರ್ತಾರೆ ಸರ್ ಅವರು. ಈಗ ಅವರಿಗೆ ದಸರಾ ರಜಾ ಇರೋದಕ್ಕೋಸ್ಕರ ಬಂದಿದ್ದಾರೆ. ಎಷ್ಟೋ ಸರಿ ಕರೆದರೂ ಅವರಿಗೆ, ಯಾಕಂದರೆ ವೃತ್ತಿಯಲ್ಲಿ ಶಿಕ್ಷಕರಾಗಿರೋದ್ರಿಂದ ಅವರಿಗೆ ರಜೆ ಸಿಗಲ್ಲ. ಅವರಿಗೆ ಜೋರಾಗಿ ಒಂದ್ಸರಿ ಚಪ್ಪಲಿ ಹೊಡೆಯೋಣ. ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನನಗೇನು ಹೇಳಕ್ಕೆ ಬರಲ್ಲ. ಅವ್ರ ಹತ್ರನೇ ಬಗ್ಗೆ ಥ್ಯಾಂಕ್ ಯು ಸರ್. ಪರಮರಿಸಿ ಸುಭಾಷ್ ಪತ್ರಿಜಿಯವರಿಗೆ, ಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೆ, ಹಾಗೆ ನನ್ನನ್ನು ಇಲ್ಲಿಗೆ ಪರಿಚಯಿಸಿದಂಥ ಎಲ್ರಿಗೂ ಆತ್ಮಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಮಾಸ್ಟರ್ಸ್ ಹಾನಾಪಾನ ಸತಿ ಧ್ಯಾನದಲ್ಲಿ ತೊಡಗಿರತಕ್ಕಂಥ ನಮಗೆ ಸೊ ವಿರೂಪಾಕ್ಷ ಸರ್ ಅವರು ಹೊಸ ಮಾಸ್ಟರ್ ಯಾರಾದರೂ ಇದ್ದರೆ ಹೇಳಿ ಅಂತ ಅಂದರು. ನನ್ನನ್ನು ಸಹಿತ ಪ್ರತಿನಿತ್ಯ ಹೊಸ ಮಾಸ್ಟರ್ಗಳೇ ನಾವು. ನೀವು ಏಕೆಂದರೆ ಅನುಭವಗಳು ಹೊಸ ಹೊಸದಾಗಿ ಹತ್ತಿರುತ್ತೆ. ನಿನ್ನೆ ಆದ ಅನುಭವ ಇವತ್ತಾಗಲಿಕ್ಕೆ ಸಾಧ್ಯ ಇಲ್ಲ, ಇವತ್ತಾಗಿದ್ದು ನಾಳೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ಕ್ಷಣ ಸೊ ನಾವು ಏನನ್ನು ಒಂದು ಹೊಸ ವಸ್ತುವನ್ನು, ಹೊಸ ಅನುಭವವನ್ನು ಪಡ್ಕೊಳ್ತಾ ಹೋಗ್ತೇವೆ. ಈ ಆನಾಪಾನಸತಿ ಧ್ಯಾನಕ್ಕೆ ಸುಮಾರು 2500 ವರ್ಷಗಳ ಇತಿಹಾಸ ಇದೆ. ಆದಿಯೋಗಿ ಶಿವ ಈ ಪರಂಪರೆಯನ್ನು, ಈ ಒಂದು
ಭೂಮಿಗೆ ಪರಿಚಯ ಮಾಡಿದಂಥ ಆದಿಯೋಗಿ. ತದನಂತರ ಭಗವಾನ್ ಬುದ್ಧರು. ಸೊ ಭಗವಾನ್ ಬುದ್ಧರು ಮನೆಯನ್ನು ಬಿಟ್ಟ ಮೇಲೆ ಸುಮಾರು 400 ಮೈಲಿಗಳ ಕಾಲ ದೂರ ರಾಜಗೃಹಕ್ಕೆ ನಡ್ಕೊಂಡು ಹೋಗ್ತಾರೆ. ಹಾಗೆ ಅವರು ಮನೆಯನ್ನು ಬಿಟ್ಟ ಮೇಲೆ ಭಾರದ್ವಾಜರಿಂದ ಪಾರಿರ್ವಾಜಕತ್ವವನ್ನು ಪಡ್ಕೊಳ್ತಾರೆ, ಸನ್ಯಾಸತ್ವವನ್ನು ಪಡ್ಕೊಳ್ತಾರೆ. ಆ ಸನ್ಯಾಸತ್ವವನ್ನು ಪಡ್ಕೊಂಡು 400 ಮೈಲಿಗಳ ದೂರ ರಾಜಗೃಹ ತನಕ ನಡ್ಕೊಂಡು ಹೋಗ್ತಾರೆ. ಯಾಕೆ ರಾಜಗೃಹಕ್ಕೆ ನಡ್ಕೊಂಡು ಹೋಗಿದ್ರು ಅಂದರೆ, ರಾಜಗೃಹದಲ್ಲಿ ಆಗಾಗಲೇ ಆ ಕಾಲಘಟ್ಟದಲ್ಲಿ ತತ್ವಜ್ಞಾನಿಗಳು, ಧ್ಯಾನದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರು, ಆಧ್ಯಾತ್ಮಿಕ ದಾರಿಯಲ್ಲಿ ಪಥದಲ್ಲಿ ಸಾಕ್ತಾ ಇರತಕ್ಕಂಥವರು ಅನೇಕ ಜನರು ಅಲ್ಲಿರ್ತಾರೆ. ಹಾಗಾಗಿ ಗಂಗಾ ನದಿಯನ್ನು ದಾಟಿ ರಾಜಗೃಹಕ್ಕೆ ಹೋಗ್ತಾರೆ. ರಾಜಗೃಹಕ್ಕೆ ಹೋಗುವ ದಾರಿ ಮಧ್ಯದಲ್ಲಿ ಅನೇಕ ಆಶ್ರಮಗಳು ಇವರಿಗೆ ಸಿಗುತ್ತೆ. ಆ ಆಶ್ರಮಗಳಲ್ಲಿ ಧ್ಯಾನವನ್ನು ಸಾಧನೆ ಮಾಡ್ತಾ ಮುಂದೆ ಹೋಗ್ತಾರೆ. ಹೋದ ಮೇಲೆ ಅವ್ರಿಗಲ್ಲಿ ಅಳಾರಕಮಳ ಅಂತೇಳಿ ಒಂದು ಆಶ್ರಮ, ಆಗಾಗಲೇ ಆ ಭಾಗದಲ್ಲಿ ವೈಶಾಲಿ ಪ್ರಾಂತ್ಯದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಿದಂಥದ್ದು. ಆಗಾಗಲೇ 3 ರೀತಿಯ ಧ್ಯಾನ ಕ್ರಮ ಅಲ್ಲಿ ಇರುತ್ತೆ. ಒಂದು ಉಚ್ಛ್ವಾಸ, ಎರಡನೇದು ನಿಸ್ವಾಸ, ಮೂರನೇದು ಶ್ವಾಸವನ್ನು ತಡೆಹಿಡಿತಕ್ಕಂಥ ಕ್ರಮ. ಹಾಗಾಗಿ ಬೋಧಿಸತ್ವ ಸಿದ್ಧಾರ್ಥ ಆ 3 ಕ್ರಮಗಳಿಗಿಂತ ವಿಭಿನ್ನವಾದ ಕ್ರಮವನ್ನು ಅನುಸರಿಸ್ತಾ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆ ಉರುವೆಲ ಪ್ರಾಂತ್ಯದಲ್ಲಿ ಅಷ್ಟರಲ್ಲೇ ಆಗಲೇ ಬೋಧಿಸತ್ವರಿಗೆ 6 ವರ್ಷಗಳ ಕಾಲ ಅವರು ಧ್ಯಾನವನ್ನು ನಿರಂತರವಾಗಿ ದೇಹವನ್ನು ದಂಡಿಸಿ ಧ್ಯಾನ ಮಾಡಿರ್ತಾರೆ. ದೇಹವನ್ನು ದಂಡಿಸಿ ಧ್ಯಾನ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಅನ್ನಿಸ್ತಕ್ಕಂಥದ್ದು, ದೇಹವನ್ನು ದಂಡಿಸಿ ಏನು ಪ್ರಯೋಜನ ಇಲ್ಲ, ಏಕೆಂದರೆ ಈ ದೇಹವನ್ನು ನಿಯಂತ್ರಣ ಮಾಡತಕ್ಕಂಥದ್ದು ನಮ್ಮ ಮನಸ್ಸು. ಹಾಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡದೇನೆ ಈ ದೇಹಕ್ಕೆ ನಾವು ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟರೂ ಕೂಡ, ದಂಡನೆ ಮಾಡಿದ್ರೂ ಕೂಡ ಏನು ತೊಂದರೆ ಇಲ್ಲ, ಏನು ಪ್ರಯೋಜನ ಇಲ್ಲ ಅಂತೇಳಿ ಅವರಿಗೆ ಮನವರಿಕೆ ಆಗತ್ತೆ. ಹಾಗಾಗಿ ಅವರು ಅಲ್ಲಿಯ ತನಕ ಅವರು ದಿನಕ್ಕೆ 1 ಹೊತ್ತು ಊಟ, ವಾರಕ್ಕೆ 1 ಹೊತ್ತು, ಕೆಲವೊಮ್ಮೆ ಭತ್ತದ ಹೊಟ್ಟು, ಮತ್ತು ವಾರಗಟ್ಟಲೆ ತಿಂಗಳುಗಟ್ಟಲೆ ಸ್ನಾನ ಮಾಡದೇನೆ, ಸೊ ಅಷ್ಟೊಂದು ದೇಹವನ್ನು ದಂಡಿಸ್ತಕ್ಕಂಥ ಕ್ರಮದಲ್ಲಿ ಧ್ಯಾನವನ್ನು ಮಾಡ್ತಾ ಹೋಗ್ತಾರೆ. ಆ ಅಳಾರಕಮ್ಮಳರ ಆಶ್ರಮದಲ್ಲಿ ನೀರಿನಲ್ಲಿ ಮುಳುಗಿಕೊಂಡು ಆಮೆಗಳಿಂದ ಕಡಿಸ್ಕೊಳ್ತಾ ಇರ್ತಾರೆ, ಮೀನುಗಳಿಂದ ಕಡಿಸ್ಕೊಳ್ತಾ ಇರ್ತಾರೆ. ಎಷ್ಟೋ ಸಲ ಭತ್ತಗಳನ್ನು ಹಕ್ಕಿಗಳನ್ನು ಆಯ್ದು ತಿಂತಕ್ಕಂಥದ್ದು, ಅಷ್ಟೊಂದು ಕಠಿಣ ಕ್ರಮದಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಇದನ್ನು ನೋಡಿ ಸಿದ್ಧಾರ್ಥ ಗೌತಮರಿಗೆ, ಇವರು ಕೂಡ ಅಭ್ಯಾಸ ಮಾಡ್ತಾರೆ, ತದನಂತರ ಇವ್ರಿಗೆ ಅನ್ನಿಸ್ತಕ್ಕಂಥದ್ದು ಇದರಿಂದ ಏನು ಪ್ರಯೋಜನ ಇಲ್ಲ ಅಂತೇಳಿ. ಹಾಗಾಗಿ ಅವರು ಇವತ್ತೇನು ನಾವು ವಾರಣಾಸಿ ಅಂತ ಹೇಳ್ತೀವೋ ಅಲ್ಲಿ ಉರುವೆಲ ಪ್ರಾಂತ್ಯ, ಅಲ್ಲಿ ಉರುವೆಲ ಪ್ರಾಂತ್ಯದಲ್ಲಿ ಉರುವೆಲದ ಸೇನಾನಿಯ ಮಗಳು ಸುಜಾತೆ ಅಂತಕ್ಕಂಥ ಹೆಣ್ಮಗಳು ಪ್ರತಿನಿತ್ಯ ಅಲ್ಲಿ ಒಂದು ಅಶ್ವತ್ಥವೃಕ್ಷಕ್ಕೆ ಬಂದು ಗಂಡು ಸಂತಾನವನ್ನು ಬಯಸಿ ಪ್ರದಕ್ಷಿಣೆ ಆಗ್ತಾ ಇರ್ತಾಳೆ. ಆ ದಿನ ಅವರಿಗೆ ಗಂಡು ಮಗು ಸಂತಾನ ಆಗಿರುತ್ತೆ. ಹಾಗಾಗಿ ಅದರ ನೈವೇದ್ಯವನ್ನು ಮಾಡಿಕೊಂಡು ಚಿನ್ನದ ಪಾತ್ರೆಯಲ್ಲಿ ಅದನ್ನು ಅರ್ಪಣೆ ಮಾಡಬೇಕು ಅಂತೇಳಿ ಬಂದಿರ್ತಾಳೆ ಆ ಹೆಣ್ಮಗಳು. ಆ ಸಿದ್ಧಕಿ ಅಂತಕ್ಕಂಥ ಒಬ್ಬ ಸೇವಕಿಯನ್ನು ಕೂಡ ಜೊತೆಗೆ ಕರ್ಕೊಂಡು, ಆಗ ಮಿತ್ರಾಣಗೊಂಡು ಸಿದ್ಧಾರ್ಥ ಅಲ್ಲಿ ಮಲಗಿರ್ತಾರೆ. ಹಾಗಾಗಿ ಇವರೇ ಬೋಧಿಸತ್ವ ಅಂತ ತಿಳ್ಕೊಂಡು ಆ ಚಿನ್ನದ ಪಾತ್ರೆಯಲ್ಲಿ ತಂದಂಥ ಪಾಯಸವನ್ನು ಸಿದ್ಧಾರ್ಥನಿಗೆ ಸಮರ್ಪಣೆ ಮಾಡ್ತಾರೆ. ಸೊ ಸಿದ್ಧಾರ್ಥ ಅದನ್ನು ತೆಗೆದುಕೊಂಡೋಗಿ ನೈರಂಜನ ನದಿ ಅಂತೇಳಿ ಆ ನೈರಂಜನದಲ್ಲಿ ಸ್ನಾನವನ್ನು ಮಾಡಿ, ಈ ದಿನ ನನಗೆ ಜ್ಞಾನೋದಯ ಆಗೋದಾದರೆ ನಾನೋದಯ ಆಗೋ ತನಕ ನಾನು ಮೇಲಕ್ಕೆ ಎದ್ದೇಳೋದಿಲ್ಲ, ಹಾಗಾಗಿ ನನ್ನ ದೇಹ ಬತ್ತೋದ್ರೂ ಸರಿನೇ, ನರಮಂಡಲ
ನಾಶ ಆದರೂ ಸರಿಯೇ ಅಂಥೇಳಿ ಏಕಾಗ್ರತವಾದಂಥ ಒಂದು ಮನಸ್ಸಿನಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಹಾಗಾಗಿ ಸುಮಾರು ಒಂದು 2 ತಿಂಗಳಿಂದ ನನ್ನ ಝೂಮ್ ಕ್ಲಾಸಲ್ಲೂ ಕೂಡ ನಾನು ಇದನ್ನು ಹೇಳ್ತಾ ಬರ್ತಾ ಇದ್ದೀನಿ. 2ನೇ ಶತಮಾನದಲ್ಲಿ ಧರ್ಮರತ್ನಾಕರ ಅಂತಕ್ಕಂಥವನು ಬರೆದಿರತಕ್ಕಂಥ ಒಂದು ಪುಸ್ತಕ ನನಗೆ ಇತ್ತೀಚೆಗೆ ಸಿಕ್ತು, ಒಂದು 2 ತಿಂಗಳಲ್ಲಿ. ಸೊ ಬೋಧಿಸತ್ವನಾಗ್ತಕ್ಕಂಥ ಬೋಧಿಸತ್ವ ಅಂದರೆ ಬುದ್ಧನಾಗ ಬಯಸುವವನು. ಹಾಗಾಗಿ ನಾವು ಕೂಡ ಧ್ಯಾನಕ್ಕೆ ಬರ್ತೇವೆ, ಶ್ವಾಸವನ್ನು ಗಮನಿಸ್ತಾ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮದಲ್ಲಿ ಕೆಲವು ಮಾನಸಿಕವಾಗಿ ಪರಿವರ್ತನೆಗಳು ಬೇಕು, ಅಗತ್ಯ. ಯಾಕೆಂದರೆ ಈ ಜಗತ್ತನ್ನು ನಾನು ಕೇವಲ ಶ್ವಾಸಿಸುವುದಲ್ಲ, ಶ್ವಾಸಿಸುವುದರ ಜೊತೆಗೆ ನೈತಿಕವಾಗಿ ನಾನು ಜೀವನವನ್ನು ಮಾಡಬೇಕು, ಸ್ವಚ್ಛತೆಯ ಜೀವನವನ್ನು ಮಾಡಬೇಕು. ಸೊ ಸ್ವಚ್ಛತೆಯ ಜೀವನವನ್ನು ಮಾಡಿದಾಗ ಮಾತ್ರ ನಾನು ಮಾನಸಿಕ ಆನಂದವನ್ನು ಪಡಲಿಕ್ಕೆ ಸಾಧ್ಯ. ಹಾಗಾಗಿ ಅದರಲ್ಲಿ ಬೋಧಿಸತ್ವನಾಗವನು, ಬೋಧಿಸತ್ವ ಅಂದರೆ ಬುದ್ಧನಾಗ ಬಯಸುವವನು ಅಂತ. ಸೊ 10 ಹಂತಗಳನ್ನು ಅವನು ಅನುಸರಿಸಬೇಕಾಗತ್ತೆ. ಮೊದಲನೇದು ಆತ ಸಂತೋಷವನ್ನು ಅನುಭವಿಸಬೇಕು. ನಾವು ಧ್ಯಾನ ಮಾಡ್ತಕ್ಕಂಥ ನಾವು ದಿನದ 24 ಗಂಟೆಯು ನಮ್ಮ ಎಚ್ಚರದ ಸ್ಥಿತಿಯಲ್ಲಿ ಯಾವಾಗ ಸಂತೋಷವನ್ನು ಅನುಭವಿಸ್ತೇವೆ, ಯಾವಾಗ ಸಂತೋಷವನ್ನು ಅನುಭವಿಸ್ತೇವೆ ಅಂದರೆ ನಮ್ಮೊಳಗೆ ಯಾವುದೇ ಎಲ್ಲ ರೀತಿಯ ಕಾಮದ ಆಲೋಚನೆಗಳು, ಕಾಮದ ಇತಿಹಾಸಗಳು ನಾನು ತ್ಯಾಗ ಮಾಡಿದಾಗ ಮಾತ್ರ ನಾನು ಸಂತೋಷವಾಗಿರಲಿಕ್ಕೆ ಸಾಧ್ಯ. ಇಲ್ಲಾಂದರೆ ನನ್ನೊಳಗೆ ಆಸೆಯ ಗೂಡು ಬಚ್ಚಿಟ್ಟುಕೊಂಡಿದ್ರೆ ಹೊರನೋಟಕ್ಕಷ್ಟೇ ನಾನು ಧ್ಯಾನಿಯಾಗಿ ಕಾಣ್ತೇನೆ. ಸೊ ನನ್ನ ಒಳನೋಟ ಶುದ್ಧ ಆಗೋದಿಲ್ಲ. ಹಾಗಾಗಿ ಶುದ್ಧ ಆಗಬೇಕಾಗಿರೋದು ಇಲ್ಲಿ ನನ್ನ ಒಳನೋಟ, ಇನ್ನರ್ ಥಾಟ್ಸ್. ಭಗವಾನ್ ಬುದ್ಧರು ನಮಗೆ ಅಷ್ಟಾಂಗ ಮಾರ್ಗ ಮತ್ತು ಪಂಚಶೀಲ ಹೇಳಿದ್ದಾರೆ, ಪತ್ರಿಜಿಯವರು 18 ಪ್ರಿನ್ಸಿಪಲ್ಸ್ ಹೇಳಿದ್ದಾರೆ. ಆದರೆ ಧ್ಯಾನದಲ್ಲಿ ನಾನು ತೊಡಗಿಸ್ಕೊಂಡಾಗ ನನ್ನದೇ ಆದ ಒಂದು ಒಳನೋಟ, ಒಂದು ಇನ್ನರ್ ಥಾಟ್ಸ್, ಇನ್ನರ್ ಫೀಲಿಂಗ್ಸ್ ಬರುತ್ತೆ. ಸೊ ಆ ಇನ್ನರ್ ಫೀಲಿಂಗ್ಸ್ ಇದೆಯಲ್ಲ, ಇನ್ನರ್ ಥಾಟ್ಸ್ ಇದೆಯಲ್ಲ, ಅದು ನನ್ನನ್ನು ಓರೆ ಹಚ್ಚಬೇಕು. ಮತ್ತು ನನ್ನನ್ನು ದಿನೇ ಸ್ಪಷ್ಟ ಮಾಡ್ತಾ ಹೋಗಬೇಕು, ಸರಿ ಮಾಡ್ತಾ ಹೋಗಬೇಕು. ಹಾಗಾಗಿ ಈ ಸ್ಥಿತಿಗೆ ನಾವು ಹೋದಾಗ, ಈಗ ಆರಂಭಿಕವಾಗಿ ನಾವು ಧ್ಯಾನಕ್ಕೆ ಹೋದಾಗ ಸ್ಥಳಗಳು ಕಾಣುತ್ತೆ, ಬಣ್ಣಗಳು ಕಾಣುತ್ತೆ, ಆಧ್ಯಾತ್ಮಿಕ ವ್ಯಕ್ತಿಗಳು ಕಾಣ್ತಾರೆ. ಆದರೆ ತೀರಾ ಸೀರಿಯಸ್ ಆಗಿ ಆಳವಾದ ಶ್ವಾಸವನ್ನು ನಾನು ನನ್ನಲ್ಲಿ ಕಂಡುಕೊಳ್ತಾ ಹೋದರೆ ಶೂನ್ಯ ಸ್ಥಿತಿಗೆ ಬಂದ್ಬಿಡ್ತೇವೆ. ಸೊ ಶೂನ್ಯ ಸ್ಥಿತಿಗೆ, ಹಾಗಾಗಿ ಸಂತೋಷವನ್ನು ಅನುಭವಿಸ್ಬೇಕು ಅಂದರೆ ನಾನು ಶೂನ್ಯ ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಇಲ್ಲಿ ಶೂನ್ಯ ಅಂದರೆ ಏನೂ ಇಲ್ಲ ಎನ್ನುವ ಅರ್ಥ ಅಲ್ಲ. ಶೂನ್ಯ ಅಂದರೆ ಬೆಳಕಿನ ಸ್ಥಿತಿ ಅದೊಂದು. ಹಾಗಾಗಿ ಯಾಕೆ ಪತ್ರಿಜಿಯವರು ಸೇರಿದಂತೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ನಮಗೆ ಥಾಟ್ಸ್ ಕಡೆ ಗಮನ ಕೊಡಬೇಡಿ, ಶ್ವಾಸದ ಕಡೆ ಗಮನ ಕೊಡಿ ಅಂತ ಹೇಳ್ತಾರೆ. ಸೊ ಶ್ವಾಸದ ಕಡೆ ಗಮನ ಕೊಡ್ತಾ ಹೋದರೆ ಯಾವುದೇ ಥಾಟ್ಸ್ಗಳು ಬಂದಾಗ ಸೊ ನಾನು ಶೂನ್ಯ ಸ್ಥಿತಿಗೆ ಹೋಗೋದಿಲ್ಲ, ಅಲ್ಲಿ ಎಂಗೇಜ್ ಆಗಿಬಿಡ್ತೀನಿ, ಆ ವಸ್ತುವಿನಲ್ಲಿ ನಾನು ಸೇರ್ಕೊಬಿಡ್ತೇನೆ. ಆ ವಸ್ತುವಿನಲ್ಲಿ ನಾನು ಸೇರಿಕೊಂಡಾಗ ಶೂನ್ಯದ ಸ್ಥಿತಿ ನನಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಯಾವುದೇ ವಸ್ತು, ವಿಷಯ, ಕಾಲ, ಸ್ಥಳ, ರೂಪ, ಬಣ್ಣ, ನಾಮ, ಯಾವ ಮಂತ್ರಗಳು ಯಾವುದೂ ಅಗತ್ಯ ಇಲ್ಲ, ಶ್ವಾಸದ ಅಗತ್ಯ ಇದ್ದರೆ ಸಾಕು. ಹಾಗಾಗಿ ಮೊದಲನೇ ಸ್ಥಿತಿ ಸಂತೋಷವನ್ನು ನಾನು ಅನುಭವಿಸ್ಬೇಕು ಅಂದರೆ ಸೊ ನನ್ನಲ್ಲಿರ್ತಕ್ಕಂಥ ಎಲ್ಲ ಕಾಮದ ಭಾವನೆಗಳನ್ನು ನಾನು ತ್ಯಾಗ ಮಾಡಬೇಕು, ತೆಗಿಬೇಕು ನನ್ನಿಂದ. ಸೊ ಹಾಗಾದಾಗ ಮಾತ್ರ ನಾನು ಸಂತೋಷವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಎರಡನೇದು ಮನಸ್ಸಿನಲ್ಲಿರುವ ಎಲ್ಲ ಮಲವನ್ನು ತೊಳೆದು ನಾನು ವಿಮಲನಾಗಬೇಕು, ವಿಮಲ. ಸೊ ಎಲ್ಲ ಕಲ್ಮಶಗಳು ಹೇಗೆ ಅಂದರೆ
ನಮಗೆ ಭೌತಿಕವಾಗಿ ಎರಡು ಕಣ್ಣುಗಳಿದೆ. ಸೊ ಈ ಕಣ್ಣಿನಲ್ಲಿ ಅಗ್ನಿ ಇದೆ. ಮೊದಲನೇ ದಿನ ಭಗವಾನ್ ಬುದ್ಧರು ಜ್ಞಾನೋದಯ ಆಯಿತು. ಜ್ಞಾನೋದಯ ಪಡ್ಕೊಂಡವರು ಸಾರನಾಥಕ್ಕೆ ಬರ್ತಾರೆ. ಸಾರನಾಥಲ್ಲಿ 5 ಜನ ಪಂಚವರ್ಗೀಯ ಭಿಕ್ಕುಗಳಿರ್ತಾರೆ, ಬಸವಜಿನ್ನ, ಕೌಂಟನ್ಯ, ಬಡೋಕ, ಮಹಾನಾಮ. ಅವರಿಗೆ ಮೊದಲನೇ ಬೋಧನೆಯನ್ನು ಮಾಡಬೇಕು ಅಂತೇಳಿ ಅಲ್ಲಿ ಬಂದಾಗ ಮೊದಲನೇ ಬೋಧನೆ ಆಯಿತು. ಬೋಧನೆಯನ್ನು ಪಡ್ಕೊಂಡು ಪಂಚವರ್ಗೀಯ ಭಿಕ್ಕುಗಳು ಧ್ಯಾನದಲ್ಲಿ ತೊಡಗಿದ್ದಾರೆ. ಆದರೆ ಬೋಧಿಸತ್ವ ಭಗವಾನ್ ಬುದ್ಧರು ನಿದ್ದೆ ಮಾಡಲಿಲ್ಲ. ಆ ಸಾರನಾಥದ ಪ್ರಾಂತ್ಯದಲ್ಲಿ ವಿಹಾರವನ್ನು ಮಾಡ್ತಾ 3 ಗಂಟೆ ರಾತ್ರಿ 3 ಗಂಟೆ ರಾತ್ರಿನಲ್ಲಿ ವಾರಣಾಸಿನಲ್ಲಿ ಒಬ್ಬ ಶ್ರೀಮಂತನ ಮಗ, ಅವನಿಗೆಷ್ಟು ಶ್ರೀಮಂತಿಕೆ ಅಂದರೆ ಅರಮನೆಯ ವೈಭೋಗದ ಎಲ್ಲ ಸವಲತ್ತುಗಳು ಇದೆ, ಆ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ಆತನಿಗೆ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಹಾಗಾಗಿ ಕಿರುಚಿಕೊಂಡು ಆತ ಆ ಸಾರನಾಥದ ಕಡೆ ಕಾಡಿನಲ್ಲಿ ದೊಡ್ಡ ಕಾಡು, ಆವಾಗ ಇವಾಗ ನಗರ ಅದು ಸಾರನಾಥ, ನಮ್ಮ ವಾರಣಾಸಿ ಅದೆಲ್ಲ. ಹೊರಟು ಪಡ್ತಾನೆ. ಅಲ್ಲಿ ಭಗವಾನ್ ಬುದ್ಧರು ವಾಯುವಿಹಾರವನ್ನು ಮಾಡ್ತಾ ಈತನ ಒಂದು ಹಳುವನ್ನು ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡು ಹತ್ರ ಬರ್ತಾರೆ. ಹತ್ರ ಬರ್ತ್ಕೊಂಡು ಬಂದು ಇವರಿಗೆ ಈ ಆನಾಪಾನಾಸತಿ ಧ್ಯಾನದ ವಿಧಾನವನ್ನು ಹೇಳಿ 10-15 ನಿಮಿಷ ಧ್ಯಾನ ಮಾಡಿಸ್ತಾರೆ ಆತನಿಗೆ. ಆಗ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಂತೋಷದ ಭಾವನೆ, ನೆಮ್ಮದಿಯ ಭಾವನೆ ಬಂದು ಆತ ಸಂಪೂರ್ಣವಾಗಿ ಧ್ಯಾನದಲ್ಲಿ ತೊಡಗಿಬಿಡ್ತಾನೆ. ಆತನಲ್ಲಿದ್ದಂಥ ಎಲ್ಲ ತೊಳಲು ದುಃಖ ನಿವಾರಣೆ ಆಗುತ್ತೆ, ತುಂಬ ಸಂತೋಷ ಕೊಟ್ಟೋಗ್ತಾನೆ. ಆಗ ಭಗವಾನ್ ಬುದ್ಧರಿಗೆ, ನಾನು ಕೂಡ ನಿಮ್ಮ ಶಾಂತಿಯ ಮಾರ್ಗದಲ್ಲಿ ನಾನು ಸಾಗಬಹುದೇ ಅಂತ ಕೇಳಿದಾಗ, ಈ ಶಾಂತಿಯ ಮಾರ್ಗದಲ್ಲಿ ನೀನು ಸಾಗಬೇಕು ಅಂದರೆ ನಿಮ್ಮ ತಂದೆ ತಾಯಿಗಳ ಒಪ್ಪಿಗೆಯನ್ನು ಪಡ್ಕೊಂಡು ಬರಬೇಕು. ಹಾಗಾಗಿ ಆತ ಮನೆಗೆ ಬರ್ತಾನೆ, ತಂದೆ ತಾಯಿಗಳನ್ನು ಕೇಳ್ತಾನೆ. ತಂದೆ ತಾಯಿಗಳು ಹೇಗೆ ತಾನೇ ಒಪ್ಪಿಗೆ ಕೊಡ್ತಾರೆ? ಆ ಗರ್ಭ ಶ್ರೀಮಂತರು, ಚಿನ್ನ ವಜ್ರ ವೈಡೂರ್ಯ ಮುತ್ತು ಕನಕಗಳು ತುಂಬಿ ತುಳುಕಾಡ್ತಾ ಇದೆ, ಒಬ್ಬನೇ ಮಗ ಹೇಗೆ ತಾನೇ ತನಗೆ ಅನುಮತಿಯನ್ನು ಕೊಡ್ತಾರೆ? ಅನುಮತಿ ಕೊಡೋದಿಲ್ಲ. ಆವತ್ತಿನಿಂದ ಆತ ಸುಮಾರು 15-20 ದಿನಗಳ ಕಾಲ ಊಟವನ್ನು ತೊರೆದು ಬಿಡ್ತಾನೆ. ನೀವು ಅನುಮತಿ ಕೊಡೋ ತನಕ ನಾನು ಊಟ ಮಾಡೋದಿಲ್ಲ ಅಂಥೇಳಿ, ಕೊನೆಗೆ ಪ್ರಾಣಾನಾದರೂ ಇದ್ದರೆ ಮಗನ ನೋಡ್ಬೋದಲ್ಲ ಅಂಥೇಳಿ ತಂದೆ ತಾಯಿಗಳು ಆತನಿಗೆ ಅನುಮತಿಯನ್ನು ಕೊಡ್ತಾರೆ. ಆತ ಅನುಮತಿಯನ್ನು ಪಡೆದುಕೊಂಡು ಬಂದು ಭಗವಾನ್ ಬುದ್ಧರಲ್ಲಿ ನಿವೇದನೆಯನ್ನು ಮಾಡಿಕೊಂಡು ಆತ ಬೌದ್ಧ ಭಿಕ್ಕು ಆಗ್ತಾನೆ, ಧ್ಯಾನದಲ್ಲಿ ತೊಡಗ್ತಾನೆ. ಒಂದು 6 ತಿಂಗಳು ಕಳೀತು. 6 ತಿಂಗಳು ಆಯಿತು. 6 ತಿಂಗಳಾದಮೇಲೆ ಅದೇ ಮಗ, ಈಗ ವೇಷ ಬದಲಾಗಿದೆ, ಬಟ್ಟೆ ಬದಲಾಗಿದೆ, ಕೈಯಲ್ಲಿ ಭಿಕ್ಷಾ ಪಾತ್ರೆ. ಅದನ್ನು ಹಿಡ್ಕೊಂಡು ತನ್ನ ತಾಯಿ ಮನೆಗೇ ಭಿಕ್ಷೆಗೆ ಬಂದಿದ್ದಾನೆ. ಬೌದ್ಧ ಭಿಕ್ಕುಗಳಲ್ಲಿ 1 ದಿನದಲ್ಲಿ 7 ಮನೆಗಳಲ್ಲಷ್ಟೇ ಅವರು ಭಿಕ್ಷೆಯನ್ನು ಬೇಡ್ತಕ್ಕಂಥದ್ದು, 8ನೇ ಮನೆಯಲ್ಲಿ ಭಿಕ್ಷೆ ಬೇಡೋದಿಲ್ಲ. 7ನೇ ಮನೆಯಲ್ಲಿ ಏನಾದರೂ ಅವರಿಗೆ ಪ್ರಸಾದ ಸಿಕ್ಕಿದ್ರೆ ಸರಿ, ಇಲ್ಲ ಅಂದರೆ ಅವತ್ತು ಉಪವಾಸ, ಸ್ವಾಶವೇ ಅವರ ಆಹಾರ. 7ನೇ ಮನೆಗೆ ಬಂದ, ಅದು ತಾಯಿಯ ಮನೆ, ಈತನಿಗೆ ಗೊತ್ತಿಲ್ಲ. ತಾಯಿ ದೂರದಲ್ಲಿ ಈ ಸನ್ಯಾಸಿಯನ್ನು ನೋಡ್ತಿದ್ದ ಹಾಗೆಯೇ ಕೋಪ ತಾಪಗಳು ಜಾಸ್ತಿ ಆಗ್ಬಿಡುತ್ತೆ. ನನ್ನ ಮಗನನ್ನು ಕೆಡಿಸಿದ್ದು ಈ ಥರದವರೇ ಅಲ್ವಾ ಅಂತೇಳಿ ಬಾಯಿಗೆ ಬಂದಂತೆ ರಂಪಾಟಗಳು, ಮಾತುಗಳು, ಬಿರುಸಿನ ಮಾತುಗಳು, ಯಾವ ಭಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಯಾವ ಪ್ರಸಾದ ಕೊಡೋದು ಅಂತೇಳಿ ಬೈದು ಹಟ್ಟು ಬಿಡ್ತಾಳೆ. ಈತ ಅದನ್ನೇ ನಗುನಗ್ತಾ ಮಹಾಪ್ರಸಾದ ಅಂತೇಳಿ ಸ್ವೀಕಾರ ಮಾಡಿ ಮುಂದೆ ಹೋಗ್ತಾನೆ. ಅಲ್ಲಿ ಒಂದು ಮರ, ಆ ಮರದ ಕೆಳಗಡೆ ಕುಳಿತಿದ್ದಾನೆ. ಅಷ್ಟರಲ್ಲಿ ಆ ಮರದ ತಳ ಹತ್ರ ಒಂದು ಕಸದ ಗುಡ್ಡೆ ಇದೆ. ಈ ಮನೆಯ ಸೇವಕಿ ಕಸವನ್ನು ಚೆಲ್ಲಿಕ್ಕಿ ಅಂತೇಳಿ ಅಲ್ಲಿ ಬರ್ತಾಳೆ. ಈ ಸನ್ಯಾಸಿ ಮುಖವನ್ನು ನೋಡ್ತಾಳೆ. ಮುಖವನ್ನು ನೋಡಿ ಪತ್ತೆ ಹಚ್ಚಿಬಿಡ್ತಾಳೆ. ಓಡೋಡಿ ಬರ್ತಾಳೆ ತಾಯಿಗೆ, ಅಮ್ಮ ನಿಮ್ಮ ಮಗ ಅಲ್ವಾ ಅವರು, 6 ತಿಂಗಳ ಹಿಂದೆ ಸನ್ಯಾಸಿಯಾಗಿ ಹೋದಂಥ ಮಗ ಅಂತೇಳಿ ತಾಯಿ ಓಡೋಡಿ ಬರ್ತಾಳೆ. ಓಡಿ ಬಂದು
ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂತೇಳಿ ನಿವೇದನೆಯನ್ನು ಮಾಡಿಕೊಳ್ತಾಳೆ. ಸೊ ಆಗ ಆತ ಹೇಳ್ತಾನೆ, ಇಲ್ಲ ಇವತ್ತಿನ ಪ್ರಸಾದ ನಂದು ಮುಗೀತು, ನೀವೇನು ಕೋಪ ಅಂತ ನೀವು ಅಂದ್ಕೊಂಡಿದ್ದೀರೋ ಆದರೆ ನನಗೆ ಪ್ರೀತಿಯ ಮಾತುಗಳು. ಸೊ ಆ ಪ್ರೀತಿಯ ಮಾತುಗಳ ಮೂಲಕವೇ ನನ್ನ ಕುದುರೆ ಇವತ್ತು ತುಂಬಿದೆ, ನನಗೆ ಪ್ರಸಾದ ಆಗಿದೆ, ಸಾಧು 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 ಅಂತೇಳಿ ಮುಂದಕ್ಕೆ ಹೊರಟುಕೊಡ್ತಾನೆ. ಪ್ರಸಾದ ಸ್ವೀಕಾರ ಮಾಡೋದಿಲ್ಲ ಆತನಿಗೆ, ಅವತ್ತು ಶ್ವಾಸವೇ ಪ್ರಸಾದ. ಇಲ್ಲಿ ಶ್ವಾಸವೇ ಪ್ರಸಾದ ಅಂತೇಳಿ ನಾನು ಹೇಳಿದೆ ಅಲ್ಲ. ಸೊ ಯಾಕೆ ಹೇಳಿದೆ ಅಂದರೆ, ಈ ಒಂದು ದಿನಕ್ಕೆ ನಾವು ಸುಮಾರು 10,000 ಲೀಟರ್ ಆಕ್ಸಿಜನ್ನ ತೊಗೊಳ್ತೇವೆ. ಯಾರು ಧ್ಯಾನ ಮಾಡ್ತೇವೆ ನಾವು ಒಂದು ದಿನಕ್ಕೆ 10,000 ಲೀಟರ್ ಆಕ್ಸಿಜನ್ ತೊಗೊಳ್ತೇವೆ. ಡಾಕ್ಟರ್ ಬರಾಜ್ ಅಂತೇಳಿ ನಿಮ್ಮ ಮೊಬೈಲ್ನಲ್ಲಿ ಸೊ ನೀವು ಸರ್ಚ್ ಮಾಡ್ಬೋದು. ಆತ 1895 1977 ತನಕ ಬದುಕಿದ್ದಂಥ ಅಮೇರಿಕದ ಒಬ್ಬ ಶ್ವಾಸ ವಿಜ್ಞಾನಿ, ಶ್ವಾಸದ ಬಗ್ಗೆ ಅಧ್ಯಯನ ಮಾಡಿರತಕ್ಕಂಥ ಒಬ್ಬ ಸಂಶೋಧಕ. ಸೊ ಇದುವರೆಗೆ ಜಗತ್ತು ಈ ಶ್ವಾಸ ಅನ್ನತಕ್ಕಂಥದ್ದು ಕೇವಲ ನಮ್ಮ ಶ್ವಾಸಕೋಶಕ್ಕೆ ಅಷ್ಟು ಮಾತ್ರ ಅಗತ್ಯ, ಉಸಿರಾಟಕ್ಕೆ ಅಷ್ಟೇ ಅಗತ್ಯ ಅಂತೇಳಿ ಅಂದುಕೊಂಡಿತ್ತು ಈ ವಿಜ್ಞಾನ ಜಗತ್ತು. ಆದರೆ ಆತ ಆ ಶ್ವಾಸ ಅನ್ನತಕ್ಕಂಥದ್ದು ಕೇವಲ ಉಸಿರಾಟಕ್ಕೆ ಮಾತ್ರ ಅಲ್ಲ, ಶ್ವಾಸ ಅನ್ನತಕ್ಕಂಥದ್ದು ನಾನು ತಿಂದಂಥ ಆಹಾರ ಮೂವಾಗಲಿಕ್ಕೆ ಚಲಿಸಲಿಕ್ಕೆ ಕೂಡ ಶ್ವಾಸ ಬೇಕು. ಈಗ ಉದಾಹರಣೆಗೆ ನೀವು ಗಮನಿಸಿ, ಆಹಾರವನ್ನು ತಿಂದಿದ್ದೀರಾ, ಗಂಟಲಿದೆ, ನೀರಿಲ್ಲ, ಸ್ವಲ್ಪ ದಮ್ ಕಟ್ಟಿ ಅಮ್ಕಿದ್ರೆ ಅದು ಒಳಗಡೆ ಹೋಗುತ್ತೆ. ಸೊ ಅದಕ್ಕೆ ಶ್ವಾಸ ಬೇಕು. ಅದೇ ರೀತಿ ಮೋಷನ್ನಲ್ಲೂ ಕೂಡ ಎಷ್ಟೋ ಸಲ ಅದು ಫ್ರೀಯಾಗಿ ಬರಲಿಲ್ಲ ಅಂದರೆ ಆ ಶ್ವಾಸದ ಮೂಲಕ ನಾವು ಫೋರ್ಸ್ ಕೊಟ್ಟಾಗ ಹೊರಗಡೆ ಬರೋದನ್ನು ನಾವು ಕೂಡ ಗಮನಿಸಿದ್ದೀವಿ. ಇನ್ನು ಆಕಳಿಸ್ಲಿಕ್ಕೆ ಕೂಡ ಶ್ವಾಸ ಬೇಕು, ಕಣ್ಣು ರೆಪ್ಪೆ ಬಡಿಲಿಕ್ಕೆ ಕೂಡ ಶ್ವಾಸ ಬೇಕು. ಮತ್ತು ಆ ಡಾಕ್ಟರ್ ಬರಾಚ್ ಅನ್ನತಕ್ಕಂಥ ಶ್ವಾಸ ವಿಜ್ಞಾನಿ ಹೇಳ್ತಕ್ಕಂಥದ್ದು, ನಮ್ಮ ದೇಹ ರಕ್ತವನ್ನು ಪಂಪ್ ಮಾಡಲಿಕ್ಕೆ ಕೂಡ ಶ್ವಾಸ ಬೇಕು, ಮತ್ತು ರಕ್ತವನ್ನು ಇಡೀ ದೇಹಕ್ಕೆ ಸರಬರಾಜು ಮಾಡಲಿಕ್ಕೆ ಕೂಡ ಶ್ವಾಸ ಬೇಕು. ಅದೇ ರೀತಿ ಮಾಸ್ಟರ್ಸ್, ನಮ್ಮ ದೇಹದಲ್ಲಿ 1,000,000,000 ನ್ಯೂರಾನ್ಸ್ಗಳಿವೆ, ನ್ಯೂರಾನ್ಸ್ಗಳು. ಆ ನ್ಯೂರಾನ್ಸ್ಗಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಅದಕ್ಕೆ ನಾವು ಮ್ಯೂಸಿಕ್ ಮೆಡಿಟೇಷನನ್ನು ಮಾಡ್ತಕ್ಕಂಥದ್ದು, ಮ್ಯೂಸಿಕ್ ಮೆಡಿಟೇಷನ್ ಮಾಡ್ತಕ್ಕಂಥದ್ದು. ಸೊ 1,000 ಹಾಡುಗಳನ್ನು ಸಂಗ್ರಹಿಸುವ ಶಕ್ತಿ ನಮ್ಮ ನ್ಯೂರಾನ್ಸ್ಗಿದೆ, ಮೆದುಳುಗಳಿಗಿದೆ. ನಿನ್ನೆ ನಾನು ಯೂಟ್ಯೂಬ್ನಲ್ಲಿ 8 ಗಂಟೆಗೆ ಕ್ಲಾಸ್ ಮಾಡ್ತಾ ಇದ್ದೆ. ಸೊ ನಿನ್ನೆ ಕ್ಲಾಸ್ ಏನಂತ ಅಂದರೆ, ಪುಸ್ತಕವನ್ನು ಓದುವುದು ಯಾವುದು, ಸರಿ ಈಗ ನೋಟ್ ಮಾಡ್ತಿದ್ದಾರೆ. ಸೊ ಅದನ್ನು ಓದುವುದು ಯಾವುದು, ಕಣ್ಣ, ಬಾಯ, ಮೆದುಳ? ಸರ್, ಎಸ್, ವೆರಿ ಗುಡ್. ಮನಸ್ಸು ಓದ್ತಕ್ಕಂಥದ್ದು. ಕಣ್ಣು ಕೇವಲ ಅಕ್ಷರವನ್ನು ಗುರುತಿಸುತ್ತೆ ಅಷ್ಟೇ, ಆ ಅಕ್ಷರವನ್ನು ಗುರುತಿಸಿ ನಮ್ಮ ಬಾಯಿ ಪ್ರೊನೌನ್ಸ್ ಮಾಡುತ್ತೆ, ಉಚ್ಚರಿಸುತ್ತೆ, ಆದರೆ ಅದನ್ನು ಗ್ರಹಿಸ್ತಕ್ಕಂಥದ್ದು ನಮ್ಮ ಮನಸ್ಸು. ಹಾಗಾಗಿ ಯಾರು ಈ ಕ್ರಮದಲ್ಲಿ ನಾವು ಓದ್ತೇವೋ, ಆ ವರ್ಲ್ಡ್ ಸ್ಪೀಡ್ ರೀಡಿಂಗ್ ಅಂತೇಳಿ ಒಂದು ಸಂಸ್ಥೆ ಇದೆ ಅಮೇರಿಕದಲ್ಲಿ, ಸ್ಪಿನ್ ಹ್ಯಾಡಮ್ ಅಂತೇಳಿ ಒಬ್ಬ ವ್ಯಕ್ತಿ, ಕಣ್ಣು ಕಾಣಿಸ್ತಾ ಇರಲಿಲ್ಲ, ಸ್ಪಿನ್ ಹ್ಯಾಡಮ್ ಅಂತೇಳಿ. ಸೊ ಅವರು ಓದಲಿಕ್ಕೆ ಹೋಗ್ತಾರೆ, ಕ್ಲಾಸಲ್ಲಿ ಎಲ್ಲರೂ ನಗ್ತಾ ಇರ್ತಾರೆ, ಮಕ್ಕಳುಗಳು, ಸ್ಟೂಡೆಂಟ್ಸ್, ಟೀಚರ್ಸ್ ಕೂಡ. ಸೊ ಅವ್ರ ಮನಸ್ಸಲ್ಲಿ ಒಂದು ಡಿಸೈಡ್ ಮಾಡ್ಕೊಳ್ತಾರೆ, ನಾ ಕ್ಲಾಸಲ್ಲಿ ನನ್ನನ್ನು ಯಾರು ನಕ್ಕಿದಾರೋ, ಅವಮಾನಿಸಿದಾರೋ, ನನಗೊಂದಿನ ಕ್ಲಾಪ್ಸ್ ಹೊಡಿಬೇಕು ಅಂತೇಳಿ ಡಿಸೈಡ್ ಮಾಡ್ಕೋತಾರೆ. ಹಾಗಾಗಿ ಮನೆಯಲ್ಲಿ ಓದುವ ಕ್ರಮವನ್ನು ಅವರು ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಸೊ ಮಾಡಿ 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 ವಿತಿನ್ 2 ಇಯರ್ಸ್ ಮತ್ತೆ ಅವರು ಕಂಪ್ಲೀಟ್ ಮಾಡ್ತಾರೆ. 1 ನಿಮಿಷಕ್ಕೆ ಎಷ್ಟು ಪದಗಳನ್ನ ಅವ್ರು ಓದಿರ್ಬೋದು, ಎಷ್ಟು ಪದಗಳನ್ನ ಓದಿರ್ಬೋದು ಅವರು, ಇಮೇಜ್ ಮಾಡ್ಕೊಳ್ಳಿ. ನಮ್ಮ ಮಕ್ಕಳನ್ನ ನಾನು ಸುಮ್ಮನೆ ಚಾಟ್ ಮಾಡಿ ಅಂತ ಕೇಳಿದೆ, ಕೆಲವರು 50 ಹಾಕಿದ್ರು, 20 ಹಾಕಿದ್ರು, 100 ಹಾಕಿದ್ರು. ಸೊ ನಮ್ಮ ಜ್ಯೋತಿ ಮ್ಯಾಮ್ ಕೂಡ ಕ್ಲಾಸಲ್ಲಿ ಲಾಸ್ಟ್ ಟೈಮ್ ಕ್ಲಾಸ್ ಕೇಳಿದಾಗ ಒನ್ ಇಯರ್ ಬ್ಯಾಕ್ ಕೇಳಿದ್ದಾರೆ ಅದನ್ನು ಅವರು. ಸೊ ಎಷ್ಟು ಇಮೇಜ್ ಮಾಡ್ಕೊಳ್ಳಿ ನೋಡೋಣ ಹೇಳಿ. 100, 300. 1 ನಿಮಿಷಕ್ಕೆ ಅವರು ಓದಿರೋದು ಇವತ್ತಿಗೂ ವರ್ಲ್ಡ್ ರೆಕಾರ್ಡ್ ಆಗಿರೋದು 3,850 ಪದಗಳು. 3,850 ಪದಗಳನ್ನ ಓದಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ.
ಸೊ ಆ ರೆಕಾರ್ಡನ್ನು ಇದುವರೆಗೆ ಯಾರೂ ಮುರಿಯೋಕ್ಕಾಗಲಿಲ್ಲ. ರಜನೀಶ್ ಅವರು ಆಧ್ಯಾತ್ಮದ ಶಕ್ತಿಯಿಂದ 2000 ಪದಗಳನ್ನ ಓದ್ತಾಯಿದ್ರು. ರಜನೀಶ್ ಅವರು 2000 ಪದಗಳನ್ನ ಓದ್ತಾಯಿದ್ರು. ಸೊ ಹಾಗಾಗಿ ಮಾಸ್ಟರ್ಸ್, ನಾವು ಕೂಡ ಆ ಮನಸ್ಸು ಪಟ್ಟರೆ, ಆ ಮನಸ್ಸು ಮಾಡಿದ್ರೆ ಹೆಚ್ಚು ಪದಗಳನ್ನು ಓದ್ಬೋದು. ಸೊ ಅದಕ್ಕೆ 21 ದಿನದ ಒಂದು ಟೆಕ್ನಿಕ್ಸ್ ಇದೆ. ಸೊ ಲಾಸ್ಟ್ ವೀಕಿಂದ ನಾನು ಈ ಮಕ್ಕಳ ಕ್ಲಾಸಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ರೀ. 21 ದಿನದ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಸಾಧ್ಯವಾದರೆ ಮಕ್ಕಳನ್ನು 8 ಗಂಟೆ ಝೂಮ್ ಕ್ಲಾಸ್ಗೆ ಮಕ್ಕಳನ್ನು ಆ್ಯಡ್ ಮಾಡಿ ಅಂತ ಹೇಳ್ತಾ. ಸೊ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದು ಏನಂದರೆ, ಈ ಶ್ವಾಸ ಅನ್ನತಕ್ಕಂಥದ್ದು, ಈ ಶ್ವಾಸ ವಿಜ್ಞಾನ ಅನ್ನತಕ್ಕಂಥದ್ದು ಇವತ್ತು ಇಡೀ ಜಗತ್ತನ್ನು ಆವರಿಸ್ಕೊಂಡಿದೆ. ಆಮೇಲೆ ಈ ಶ್ವಾಸ ಅನ್ನತಕ್ಕಂಥದ್ದು ಕೇವಲ ಮನುಷ್ಯರಿಗೆ ಮಾತ್ರವೇ, ಜೀವಿಗಳಿಗೆ ಮಾತ್ರವೇ? ಭೂಮಿ ಸುತ್ತುತ್ತಾ ಇದೆ, ಯಾವ ಎನರ್ಜಿಯಿಂದ? ಶ್ವಾಸ ಎನರ್ಜಿಯಿಂದನೇ ಭೂಮಿ 24x7 ಸುತ್ತಲಿಕ್ಕೆ. ಸೊ ಗಾಳಿ ಬೇಕೇ ಬೇಕು. ಮತ್ತು ಸಮುದ್ರಗಳು, ಅಲೆಗಳು, ನಮ್ಮ ಉಳುಮೆಯಲ್ಲಿ 26,000 ಮೀಟರ್ ಚಂದ್ರ ಹತ್ರ ಬರ್ತಾನೆ. ಹಂಗಾಗಿ ಅವತ್ತು ಸಮುದ್ರದಲ್ಲಿ ಅಲೆಗಳು ಜಾಸ್ತಿ. ಸೊ ನಮ್ಮ ಮೆದುಳು 80% ನೀರಿನಿಂದ ಆಗಿರೋದು, 20% ಅಷ್ಟೇ ಮಸಲ್ಸ್ ಇರೋದು. ಮತ್ತು ಜಗತ್ತಿನಲ್ಲಿ 29% ಮಣ್ಣಿದೆ, ಭೂಮಿ ಇದೆ. ನಮ್ಮ ದೇಹದಲ್ಲೂ ಮಸಲ್ಸ್ ಅಷ್ಟೇ ಇರೋದು, 29% ಇರೋದು. ಈ ಮೂಳೆ, ಈ ಮಾಂಸ, ಇವೆಲ್ಲ ನರಮಂಡಲ, ಇವೆಲ್ಲ 29% ಇರೋದು. 71% ಇಡೀ ಜಗತ್ತಲ್ಲಿ ನೀರಿದೆ. ನಮ್ಮ ದೇಹದಲ್ಲಿ ವಾಟರ್ ಕಂಟೆಂಟ್ಸ್ 71% ಇದೆ ನೋಡಿ, ಮಿರಾಕಲ್ಲು. ಅದಕ್ಕೆ ಹೇಳೋದು ಅಹಂ ಬ್ರಹ್ಮಾಸ್ಮಿ ಅಂತೇಳಿ. ನಾನೇ ಜಗತ್ತು, ನಾನೇ ವಿಶ್ವ. ಸೊ ನಾನೇ ಯಾರೂ ಅಲ್ಲ. ಹಾಗಾಗಿ ಜಗತ್ತಲ್ಲಿ ಏನೇನಿದೆಯೋ ಅವೆಲ್ಲವೂ ನನ್ನೊಳಗಿದೆ. ನನ್ನೊಳಗೆ ಏನಿದೆಯೋ ಎಲ್ಲವೂ ಜಗತ್ತಲ್ಲಿದೆ. ಸೊ ನನ್ನೊಳಗೆ ನಾನು ಜಗತ್ತನ್ನು ಕಂಡುಕೋಬೋದು. ಯಾವುದ್ರ ಜೊತೆ ಹೇಳಿದ್ರೆ ಅಂದರೆ ಶ್ವಾಸದ ಸ್ನೇಹ ಮಾಡಿದ್ರೆ ಅದರ ಫ್ರೆಂಡ್ಶಿಪ್ಪನ್ನು ಬೆಳೆಸಿದ್ರೆ, ಸೊ ಇಡೀ ಜಗತ್ತನ್ನು ನನ್ನೊಳಗೆ ನಾನು ನೋಡ್ಕೊಳ್ಬೋದು, ಶ್ವಾಸವನ್ನು ನೋಡ್ಕೊಳ್ಬೋದು ಅನ್ನೋದನ್ನು ಡಾಕ್ಟರ್ ಬಲಾಜ್ ಶ್ವಾಸ ವಿಜ್ಞಾನಿ ಸ್ಪಷ್ಟ ಮಾಡ್ತಾ ಹೋಗ್ತಾರೆ, ಅಧ್ಯಯನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಒಂದು ದಿನಕ್ಕೆ, ಒಂದು ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡುತ್ತೇವೆ? ಸಾಮಾನ್ಯ ಮನುಷ್ಯ, ಆರೋಗ್ಯವಂತ ಮನುಷ್ಯ ಸರ್, 15-20. ಇನ್ನೂ ಸ್ವಲ್ಪ ನಾವು ಧ್ಯಾನಕ್ಕೆ ಇಳಿದ್ರೆ, ಒಂದು 6 ತಿಂಗಳು, 1 ವರ್ಷ, ಅಥವಾ ಸೀರಿಯಸ್ ಆಗಿ 21 ಡೇಸ್ ಅಭ್ಯಾಸ ಮಾಡಿದ್ರೆ 12 ಸಲಕ್ಕೆ ಇಳಿಸ್ಬೋದು ಅದನ್ನು. ಇನ್ನೂ ಸೀರಿಯಸ್ ಆಗಿ ನಾವು ಧ್ಯಾನ ಮಾಡ್ತಾ ಹೋದರೆ ಇನ್ನೂ ರಿಡ್ಯೂಸ್ ಮಾಡ್ತಾ ಹೋಗ್ಬೋದು. ನಾಯಿ ಒಂದು ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡುತ್ತೆ? 15-30 ಸಲ ಉಸಿರಾಡುತ್ತೆ. ಅದರ ಆಯಸ್ಸು 10-12 ವರ್ಷ. ಆಮೆ 3-4, ಒಂದು ನಿಮಿಷಕ್ಕೆ 3-4 ಸಲ ಅಷ್ಟೇ ಉಸಿರಾಡೋದು. ಅದರ ಆಯಸ್ಸು 400 ಇಯರ್ಸ್. ಇವತ್ತು ನಮ್ಮ ಚೆನ್ನೈನ ಸ್ನೇಕ್ ಪಾರ್ಕಲ್ಲಿದೆ, 400 ವರ್ಷದ ಆಮೆ ಇದೆ. ಸೊ ಇದೇನು ಹೇಳುತ್ತೆ ಅಂದರೆ, ನಾವು ನಿಧಾನಕ್ಕೆ ಉಸಿರಾಡಿದಷ್ಟು ಆಯಸ್ಸು ಜಾಸ್ತಿ. ನೀವು ನಮ್ಮ ಹಿರಿಯರನ್ನ ನೋಡಿದ್ದೀರಿ, ನೀವು ಅಂತ ಫಾಸ್ಟ್ ಉಸಿರಾಡಿದ್ರು ಅಂದರೆ ಅವ್ರನ್ನ ಹೊರಗಡೆ ಹಿಡಿತಾರೆ, ಜಗಲ ಮೇಲೆ ಮಲಗಿಸ್ತಾರೆ. ಫಾಸ್ಟ್ ಉಸಿರಾಡಿದಷ್ಟು, ಸೊ ಇವ್ರದ್ದು ಎಂಡ್ ಮುಗೀತು ಅಂತೇಳಿ ಹೊರಗಡೆ ಮಲಗಿಸ್ತಾರೆ. ಸೊ ಹಾಗಾಗಿ ನಿಧಾನಕ್ಕೆ ಉಸಿರಾಡಿದಷ್ಟು ನಮ್ಮ ಆಯಸ್ಸು ಜಾಸ್ತಿ. ಸೊ ನಿಧಾನಕ್ಕೆ ಉಸಿರಾಡೋದು ಹೇಗೆ? ನಾನು ಕೂತ್ಕೊಂಡು ಪ್ರಯತ್ನಪೂರ್ವಕವಾಗಿ ನಿಧಾನಕ್ಕೆ ಉಸಿರಾಡಬೇಕು ಅಂದರೆ ಅದು ಉಸಿರು ನಿಧಾನಕ್ಕೆ ಆಗಲ್ಲ. ಮನಸ್ಸಿನಲ್ಲಿ ಶಾಂತಿ ಇರಬೇಕು, ಕರುಣೆ ಇರಬೇಕು, ಪ್ರೀತಿ ಇರಬೇಕು, ಮಮತೆ ಇರಬೇಕು, ತಾಯಿತನ ಇರಬೇಕು. ಮನಸ್ಸು ನಿಮ್ಮದೇ ಆಗಿದ್ದರೆ ನಿಧಾನಕ್ಕೆ ಉಸಿರಾಡ್ತೀವಿ. ಸೊ ಹೊರನೋಟಕ್ಕೆ ನಾನು ನೆಮ್ಮದಿ ಇದ್ದೇನೆ ಅಂತೇಳಿ ಅಂದ್ಕೊಂಡು ಒಳಗೆ ಒತ್ತಡ ಇದ್ದರೆ, ಸೊ ಬ್ರೀತಿಂಗ್ ಸಿಸ್ಟಮ್ ಇದೆಯಲ್ಲ, ಫಾಸ್ಟಾಗಿ ಹೋಗುತ್ತೆ, ಫಾಸ್ಟಾಗಿ ಬರುತ್ತೆ. ನೀವು ಗಮನಿಸಬೇಕಾದ್ರೆ ಯಾರ ಮೇಲಾದರೂ ಕೋಪ ಸಿಟ್ ಮಾಡ್ಕೊಳ್ಳಿ, ಮಗು ಮೇಲೆ, ಮನೆಯವ್ರ ಮೇಲೆ ಸಿಟ್ ಮಾಡ್ಕೊಳ್ಳಿ, ಅಕ್ಕಪಕ್ಕದವ್ರ ನೈಬರ್ಸ್ ಮೇಲೆ ಸಿಟ್ ಮಾಡ್ಕೊಳ್ಳಿ, ಎಷ್ಟು ಸಮಾಧಾನ ಮಾಡಿಕೊಂಡ್ರು ಬ್ರೀತಿಂಗು ಸಮಾಧಾನ ಆಗೋದಿಲ್ಲ ಅಂತ ಹೇಳ್ತಾ ಇರ್ತದೆ, ಇಳಿತಾ ಇರ್ತದೆ. ಸೊ ಮನಸ್ಸಿನಿಗೆ ಸಮಾಧಾನವೇ ಮೊದಲನೇ ದಾನ ಆಗಬೇಕು, ಸಮಾಧಾನ. ಸೊ ಸಮಾಧಾನ ಸ್ಥಿತಿಯಲ್ಲಿದ್ದಾಗ ನಾವು ನಿಧಾನಕ್ಕೆ ಉಸಿರಾಡ್ತೇವೆ. ಸೊ ಯಾವಾಗ ನಾವು ನಿಧಾನಕ್ಕೆ ಉಸಿರಾಡ್ತೇವೋ ನಮಗೆ ಆಯಸ್ಸು ಜಾಸ್ತಿ ಆಗುತ್ತೆ.
ಸೊ ನಾವು ತೆಗೆದುಕೊಳ್ಳುವ ಭೌತಿಕ ಆಹಾರಕ್ಕಿಂತ ಒಂದು ದಿನಕ್ಕೆ ಎಷ್ಟು ತಗೋಬೋದು ನಾವು? 3 ಕೆಜಿ 4 ಕೆಜಿ ಅಷ್ಟೇ. ನೀರು ಎಷ್ಟು ತಗೊಳ್ತೇವೆ? 1-3 ಲೀಟರ್ಸ್. ಆದರೆ ಆಕ್ಸಿಜನ್ನು ಪರ್ ಡೇ 10,000 ಲೀಟರ್ನ ಆಕ್ಸಿಜನ್ನ ತಗೊಳ್ಳೋದು. ಸೊ ಹಾಗಾಗಿ ಈಗ ಋಷಿಮುನಿಗಳು ಆಹಾರವಿಲ್ಲದೆ 6 ತಿಂಗಳಿಗೆ 3 ತಿಂಗಳಿಗೆ ಒಮ್ಮೆ ಹೊರಗಡೆ ಬಂದು ಗೆಡ್ಡೆ ಗೆಣಸುಗಳನ್ನು ತಿಳ್ಕೊಂಡು ಧ್ಯಾನ ಮಾಡ್ತಿದ್ದಾರೆ. ಕೆಲವು ಆಧ್ಯಾತ್ಮಿಕ ಸಾಧಕರು ದಿನಕ್ಕೆ 1 ಹೊತ್ತಷ್ಟೇ ಊಟ ಮಾಡೋದು. ಈಗ ಬೌದ್ಧ ಭಿಕ್ಕುಗಳು 12 ಗಂಟೆಗೆ ಒಂದು ಸಲ ಪ್ರಸಾದ ತಗೊಂಡ್ರೆ ಮುಗೀತು, ಸಂಜೆ ಸ್ವಲ್ಪ ಒಂಚೂರು ಹಾಲು ಹಣ್ಣು ಏನೋ ತಗೊಳ್ತಾರೆ. ಸೊ ಭೌತಿಕವಾಗಿ ಆಹಾರ ಕಡಿಮೆ ಅವರಿಗೆ, ಆದರೆ ಹೆಚ್ಚು ಶ್ವಾಸವನ್ನು ಅವರು ತೆಗೆದುಕೊಳ್ಳೋದ್ರಿಂದ ಆರೋಗ್ಯಪೂರ್ಣವಾಗಿ ಇರ್ತಾರೆ, ಮತ್ತು ಆಯಸ್ಸು ಕೂಡ ಜಾಸ್ತಿ. ಹಾಗಾಗಿ ಇಲ್ಲಿ ನಾವು ಧ್ಯಾನ ಮಾಡ್ತಕ್ಕಂಥ ನಾವು ದೈಹಿಕ ರೋಗಗಳಿಂದ ವಿಮುಕ್ತರಾಗಬೇಕು, ಅದೇ ರೀತಿ ಮಾನಸಿಕ ರೋಗಗಳಿಂದ ಕೂಡ ವಿಮುಕ್ತರಾಗುವ ಅಗತ್ಯ ಇದೆ. ಮತ್ತು ನಾನು ನನ್ನ ಧ್ಯಾನ ಸಾಧನೆಯಲ್ಲಿ ನನ್ನ ಕುಟುಂಬ, ಸೊ ನನ್ನ ಮಗು ಒಬ್ಬ ತಾಯಿಯಾದವಳು, ಸೊ ಜ್ಯೋತಿ ಮೇಡಮ್ ಅವರು ಇದನ್ನು ಸುಮಾರು ಸಲ ನನ್ನ ತಾಯಿನಿಂದ ಕೇಳಿದ್ದಾರೆ ಕ್ಲಾಸ್ಗಳಲ್ಲಿ. ಈಗ ಕೃಷ್ಣ ಯಜುರ್ವೇದ ಅಂತೇಳಿ ವೇದಗಳಲ್ಲಿ ಒಂದು ಬರುತ್ತೆ, ಕೃಷ್ಣ ಯಜುರ್ವೇದ. ಸೊ ನನಗೆ 1-2 ವರ್ಷದಲ್ಲಿ ಅದು ಸಿಕ್ತು. ಸೊ ಆ ಕೃಷ್ಣ ಯಜುರ್ವೇದದಲ್ಲಿ ಒಬ್ಬ ಹೆಣ್ಮಗಳು ಹೇಗೆ ಹಂಡವನ್ನು ಧರಿಸ್ತಾಳೆ ಅಂತಕ್ಕಂಥ ಒಂದು ವಿವರಣೆ ಇದೆ. ಅಲ್ಲಿ ಇವತ್ತು ನಮ್ಮ ವಾಸ್ತವಿಕ ಜಗತ್ತಿನಲ್ಲಿ ಒಬ್ಬ ಹೆಣ್ಮಗಳು ಗರ್ಭವನ್ನು ಧರಿಸಿದ್ಲು ಅಂದರೆ ಪುರುಷನಾದವನಿಗೆ ಅಥವಾ ಪುರುಷ ವರ್ಗಕ್ಕೆ ನನ್ನ ಜವಾಬ್ದಾರಿ ಮುಗಿಯಿತು ಅನ್ನುವ ಮನಸ್ಥಿತಿನೇ ಜಾಸ್ತಿ. ಆದರೆ ಇವತ್ತಿಗೂ ಉತ್ತರ ಕೊರಿಯಾ ಮತ್ತು ಜಪಾನ್ ಅಲ್ಲಿ ಈಕೆಗಾಯಿ ಎನ್ನುವ ಪುಸ್ತಕವನ್ನು ನೀವು ಓದಿದ್ರೆ ಅದರ ಸಂಪೂರ್ಣ ವಿವರಣೆ ನಿಮಗೆ ಸಿಗುತ್ತೆ ಈಕೆಗಾಯಿನಲ್ಲಿ. ಸೊ ಆ ಕೃಷ್ಣ ಯಜುರ್ವೇದದಲ್ಲಿ ಒಬ್ಬ ಹೆಣ್ಮಗಳು ಹೇಗೆ ಗರ್ಭವನ್ನು ಧರಿಸಿದ್ಲೋ, ಅವಳ ಜವಾಬ್ದಾರಿ ಎಷ್ಟಿದೆಯೋ ಅದಕ್ಕೆ 10 ಪಟ್ಟು ಹೆಚ್ಚು ನಮ್ಮ ಪುರುಷರ ಜವಾಬ್ದಾರಿ ಇರುತ್ತೆ. ಇವತ್ತಿಗೂ ಉತ್ತರ ಕೊರಿಯಾ ಮತ್ತು ಜಪಾನ್ನಲ್ಲಿ ಆ ಗರ್ಭಿಣಿ ಹೆಣ್ಮಗಳಿಗೆ ಅಕ್ಕಪಕ್ಕದವರ ಸಂಘರ್ಷ ಜಗಳದ ಮಾತುಗಳು ಕೂಡ ಕೇಳೋಕೆ ಬಿಡೋದಿಲ್ಲ, ಅಷ್ಟು ಜೋಪಾನ ಮಾಡ್ತಾರೆ ಹೆಣ್ಮಕ್ಕಳನ್ನ, ಅಷ್ಟು ಜೋಪಾನ ಮಾಡ್ತಾರೆ. ಆ ಹೆಣ್ಮಗಳು ಗರ್ಭವನ್ನು ಧರಿಸಿದಂಥ ಹೆಣ್ಮಗಳು ಎಷ್ಟು ಜೋಪಾನವಾಗಿರ್ತಾಳೋ ಅಷ್ಟು ಆ ಹೊಟ್ಟೆಯ ಒಳಗಡೆ ಇರತಕ್ಕಂಥ ಭ್ರೂಣ ಆರೋಗ್ಯಪೂರ್ಣವಾಗಿರುತ್ತೆ, ಮಗು ಆರೋಗ್ಯಪೂರ್ಣವಾಗಿರುತ್ತೆ, ಅದರ ದೇಹದ ಒಳ ಅಂಗಾಂಗಗಳು ಆರೋಗ್ಯಪೂರ್ಣವಾಗಿರುತ್ತವೆ. ಸೊ ಆ ಗರ್ಭಿಣಿ ಸ್ತ್ರೀಯ ಮೇಲೆ ಒತ್ತಡ, ದುಃಖ, ಕೋಪ, ತಾಪ, ಜಗಳ, ಸಂಘರ್ಷ ಈ ಭಾವನೆಗಳನ್ನು, ಈ ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ಆ ಹೊಟ್ಟೆಯ ಒಳಗಡೆ ಇರತಕ್ಕಂಥ ಮಗುವಿಗೆ 6 ರೀತಿಯ ಕಾಯಿಲೆಗಳು ಹೊಟ್ಟೆ ಒಳಗಡೆನೇ ಬರುತ್ತೆ, ಅದರಲ್ಲಿ ಪೋಲಿಯೋ ಕೂಡ ಒಂದು. ಸೊ ಎಷ್ಟೋ ಸಲ ನೀವು ಟೀಚರ್ಸ್ ಇರೋರು ಇದ್ದೀರಿ, ಪೇರೆಂಟ್ಸ್ ಕೂಡ ಇದ್ದೀರಿ, ನಿಮ್ಮ ಮಕ್ಕಳು ಒಬ್ಬರೇ ಟೀಚರು, ಒಂದೇ ವಸ್ತು ವಿಷಯ ಟೀಚ್ ಮಾಡೋರು ಒಬ್ಬರೇನೆ, ಆದರೆ ಕೆಲವು ಮಕ್ಕಳು ತಕ್ಷಣ ಉತ್ತರ ಹೇಳ್ತವೆ, ಕೆಲವು ಮಕ್ಕಳು ಉತ್ತರ ಹೇಳೋಕ್ಕಾಗಲ್ಲ. ಸೊ ಕೆಲವರು 20 ಮಾರ್ಕ್ಸ್ಗೆ ಟೆಸ್ಟ್ ಕೊಟ್ಟರೆ ಔಟ್ ಆಫ್ ಔಟ್ ತೊಗೊಳ್ತಾರೆ, ಕೆಲವರು 18, ಕೆಲವರು 16, ಕೆಲವರು 10, ಕೆಲವರು 0. ಯಾಕೆ ಅಂದರೆ ಆ ಮಕ್ಕಳನ್ನು ನಾನು ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಮಕ್ಕಳನ್ನು ಕೇಳಿದ್ರೆ ಅದಕ್ಕೆ ಕಾರಣ ಯಾರು ಅಂದರೆ ಸರ್ ನೀವಲ್ಲ ನಾವು ಅಂತಾರೆ ಮಕ್ಕಳು. ಪಾಪ ತುಂಬ ಮುಗ್ಧ ಮಕ್ಕಳು, ಆ ಮಕ್ಕಳಲ್ಲ ಖಂಡಿತ, ಆ ಮಕ್ಕಳನ್ನು ಬೆಳೆಸಿರುವ ಪೋಷಕರು. ಆ ಮಗು ಹೊಟ್ಟೆ ಒಳಗಡೆ ಇರಬೇಕಾದ್ರೆ ಆ ಗರ್ಭಿಣಿ ಸ್ತ್ರೀನ ಹೇಗೆಲ್ಲ, ನೀವು ಗರ್ಭಿಣಿ ಸ್ತ್ರೀ ಹೆಣ್ಮಕ್ಳು ಇರುವ ಒಂದು ಸಂದರ್ಭನ ನೆನೆಸ್ಕೊಳ್ಳಿ. ನೀವು ದುಃಖಪಟ್ಟೆ ಇಲ್ವಾ, ಕೋಪ ಮಾಡಿಕೊಂಡೇ ಇಲ್ವಾ, ಆ ರೀತಿ ನಿಮ್ಮ ಮನೆಯ ವಾತಾವರಣ ಅಷ್ಟು ಆರೋಗ್ಯಪೂರ್ಣವಾಗಿತ್ತಾ, ಒಂದ್ಸಲ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಥಿತಿಗಳನ್ನು ನಾವು ಬದಲಾಯಿಸಿಕೊಳ್ಳಬೇಕು, ಗರ್ಭಿಣಿ ಸ್ತ್ರೀ ಹೆಣ್ಮಕ್ಕಳನ್ನು ಮಗುವಿನಂತೆ ನೋಡ್ಕೋಬೇಕು. ಹಾಗಾಗಿ ನಾನು ಹೆಚ್ಚು ಕಡಿಮೆ ಅದೊಂದು ಪುಸ್ತಕದ ಇನ್ನೇನು ಅಂತಿಮ ರೂಪ ಬರ್ತಾ ಇದೆ, ಆ ಹೆಣ್ಮಕ್ಕಳನ್ನು ಹೇಗೆ ಕೇರ್ ಮಾಡಬೇಕು ಅಂತ. ಯಾವ್ದಾರ ಒಂದು ಸಂದರ್ಭದಲ್ಲಿ ನಿಮ್ಮ ಹೆಣ್ಮಕ್ಕಳಿಂದನೇ ಅದನ್ನು ಇನಾಗ್ರೇಷನ್ ಮಾಡಿಸೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ
ಗರ್ಭದೊಳಗಡೆ ಇರಬೇಕಾದ್ರೆ ಸುಮಾರು 6 ರೀತಿಯ ಕಾಯಿಲೆಗಳು ಬರುತ್ತೆ. ಸೊ ಇದನ್ನು ವೈದ್ಯರ ಒಂದು ಕಾನ್ಫರೆನ್ಸಲ್ಲಿ ಇದನ್ನು ಸ್ಪಷ್ಟ ಮಾಡಿದ್ದಾರೆ. ಹಾಗಾಗಿ ದಿನೇ ದಿನೇ ನಾವೇನು ಧ್ಯಾನ ಜಗತ್ತನ್ನು ಮಾಡಬೇಕು, ಪಿರಮಿಡ್ ಜಗತ್ತನ್ನು ಮಾಡಬೇಕು ಅಂತ ಹೊರಟಿದ್ದೀವೋ, ಸೊ ನಾವು ಇದನ್ನು ಸ್ವತಃ ಅನುಸರಿಸಬೇಕು, ಮೈಗೂಡಿಸ್ಕೊಳ್ಬೇಕು, ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಅನ್ನೋದು ನನ್ನ ಬಯಕೆ. ಹಾಗಾಗಿ ಇದನ್ನು ತಮಗೆ ಹೇಳ್ತಾ ಹೋಗ್ತಾ ಇದ್ದೇನೆ. ಮತ್ತು ಇತ್ತೀಚೆಗೆ ನಮಗೆ ಹೇಳಿದ್ನಲ್ವ, 2 ತಿಂಗಳಿಂದ ಒಂದು ರತ್ನಾಕರ ಅಂತೇಳಿ ಒಬ್ಬರು 2ನೇ ಶತಮಾನದಲ್ಲಿ ಬರೆದಿರತಕ್ಕಂಥ ಒಂದು ಪುಸ್ತಕದ ಮಾಹಿತಿ ಸಿಕ್ತು. ಅದರ ಆಧಾರದ ಮೇಲೆ ಕ್ಲಾಸ್ಗಳನ್ನ ಇನ್ನು ಮುಂದೆ ಕೊಡಬೇಕು ಅಂದ್ಕೊಂಡು ಅದೊಂದು ಪುಸ್ತಕ ರೂಪನ ಕೂಡ ತರ್ತಾ ಇದ್ದೀನಿ. ಏನಂತ ಅಂದರೆ, ಸೊ ನನ್ನ ಕಾನ್ಸೆಪ್ಟು ಶುದ್ಧ ಭೂಮಿ ಎನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೊರಟೆ. ಅದಕ್ಕಿಂತ ಮೊದಲು ಆದಿಯೋಗಿ ಶಿವನ ನಂತರ ಈ ಧ್ಯಾನದ ಒಂದು ಪರಂಪರೆಯನ್ನು ಇಡೀ ಭೂಮಿ ಮೇಲೆ ಹೆಚ್ಚು 100,000 ಜನ ಬಿಕ್ಕುಗಳ ಮೂಲಕ ಪ್ರಚಾರ ಮಾಡಿದ್ದು ಭಗವಾನ್ ಬುದ್ಧರು. ಹಾಗಾಗಿ ಬುದ್ಧ ಭೂಮಿ ಅಂತ ಹೊರಟೆ ನಾನು ಹುಡುಕ್ಲಿಕ್ಕೆ. ಆದರೆ ಈ ಬುದ್ಧ ಭೂಮಿ ಅನ್ನೋದು ಇನ್ನೂ ಪ್ಯೂರ್ ಹೋದರೆ ಇದು ಶುದ್ಧ ಭೂಮಿಯಾಗಿ ಶುದ್ಧ ಭೂಮಿ ಅಂತೇಳಿ ನನಗೆ ಮೆಟೀರಿಯಲ್ ಸಿಕ್ತು. ಭೂಮಿ ತನ್ನನ್ನು ತಾನು ಹೇಗೆ ಪ್ಯೂರ್ ಮಾಡಿಕೊಂಡಿದ್ದಾಳೆ ಅಂತ, ಹೆಣ್ಮಗಳು ಗರ್ಭವನ್ನು ಧರಿಸ್ಲಿಕ್ಕೆ ತನ್ನ ಉದರವನ್ನು ಎಷ್ಟು ಪ್ಯೂರ್ ಮಾಡ್ಕೋತಾಳೆ ಅಂದರೆ ಅಷ್ಟು ಶುದ್ಧ ಮಾಡಿಕೊಂಡು ಆ ಒಂದು ಹೊಸ ಒಂದು ಕುಡಿಗೆ ತನ್ನ ಉದರದಲ್ಲಿ ಸ್ಥಾನ ಕೊಡ್ತಾಳೆ ತಾಯಿಯಾದವಳು. ಹಾಗೆ ಈ ಭೂಮಿ ಹೇಗೆ ಹೆರಿಗೆಗೆ ತನ್ನ ಹೊಟ್ಟೆನ ಸರಿ ಮಾಡ್ಕೋತಾಳೋ ತಾಯಿ, ಶುದ್ಧ ಮಾಡಿಕೊಂಡು ಆ ಹೊಸ ಒಂದು ಜೀವಕ್ಕೆ ಆಹ್ವಾನ ಕೊಡ್ತಾಳೋ, ಸ್ವಾಗತಿಸ್ತಾಳೋ, ವೆಲ್ಕಮ್ ಮಾಡ್ತಾಳೋ, ಹಾಗೆ ಈ ಭೂಮಿ ತಾಯಿ ಈ ಜಗತ್ತಿನ 4.1 ಬಿಲಿಯನ್ ಜೀವಿಗಳಿಗೆ ತನ್ನ ಉದರದಲ್ಲಿ ಶುದ್ಧ ಮಾಡಿಕೊಂಡು ಈ ಉದರವನ್ನು ತುಂಬ ಶುದ್ಧವಾಗಿ ಇಟ್ಕೊಂಡಿದ್ದಾಳೆ. ಹಾಗಾಗಿ ಇದು ಈ ಬುದ್ಧ ಭೂಮಿ ಅನ್ನೋದು ಶುದ್ಧ ಭೂಮಿ. ಸೊ ಇದು 10 ರೀತಿಯ ಅಲ್ಲಿ ಬದಲಾವಣೆಗಳನ್ನು ಭೂಮಿ ತಾಯಿ ಮಾಡ್ತಾ ಹೋಗ್ತಾಳೆ. ಸೊ ಫಲವತ್ತವಾದಂಥ ಭೂಮಿ, ಫಲವತ್ತವಾದ ಭೂಮಿ, ಈ ಭೂಮಿನಲ್ಲಿ 4 ಕೋಟ್ಯಾಂತರ ಪ್ಲ್ಯಾಂಟ್ಸ್ಗಳಿದೆ. ಸೊ ಆ ಮೂಲಕ ಆಹಾರಗಳನ್ನು ಈ ಜಗತ್ತಿಗೆ 4.1 ಬಿಲಿಯನ್ ಜೀವಿಗಳಿಗೆ ಕೊಡ್ತಾ ಇದ್ದಾಳೆ. ಮತ್ತು 24 ಗಂಟೆಯು ತಿರುಗ್ತಾ ಉಸಿರನ್ನು ಜೀವಂತವಾಗಿಟ್ಟಿದ್ದಾಳೆ. ಸೊ ಆ ಮೂಲಕ ಅವಳು ತಿರುಗ್ತಾ ಇರೋದ್ರಿಂದನೇ ಸಮುದ್ರದಲ್ಲಿ ಸಮುದ್ರಗಳ ಚಲನೆ ಇರೋದು. ಆ ಸಮುದ್ರಗಳ ಚಲನೆ ಇರೋದ್ರಿಂದನೇ ಮಾರುತಗಳು ಗಾಳಿಗಳು ಎಲ್ಲ ಬೀಸ್ತಾ ಇರೋದು, ಅದರಿಂದ ಮಳೆ ಗಾಳಿ ಇವೆಲ್ಲ ಉತ್ಪತ್ತಿ ಆಗ್ತಾ ಇರೋದು. ಸೊ ನೋಡಿ, ಭೂಮಿ ತಾಯಿ ಅನ್ನೋಳು ಜಗತ್ತಿನ ಚಲನಶೀಲತೆಯ ಮೂಲವೇ ಭೂಮಿ ತಾಯಿ. ಸೊ ಅದೇ ರೀತಿ ನನ್ನ ಮನೆಯಲ್ಲಿ ನನ್ನ ಕುಟುಂಬದ ಚಲನಶೀಲತೆಯ ಮೂಲವೇ ನನ್ನ ಮನೆಯಲ್ಲಿರೋ ಹೆಣ್ಮಗಳು. ಅವಳು ತಾಯಿ ಆಗ್ಬೋದು, ಅತ್ತೆ ಆಗ್ಬೋದು, ತಂಗಿ ಆಗ್ಬೋದು, ಮಗಳಾಗ್ಬೋದು. ಸೊ ಅವಳ ಪಾತ್ರವನ್ನು, ಅವಳ ಸ್ಥಿತಿಯನ್ನು ನಾವು ಸರಿಯಾಗಿ ನಮ್ಮ ಕುಟುಂಬದಲ್ಲಿ ಗಮನಿಸ್ಕೊಳ್ತಾ ಇಲ್ಲ. ಹಾಗಾಗಿ ಈ ಜಗತ್ತಿನಲ್ಲಿ ದುಃಖ ಇದೆ. ಸೊ ನಮ್ಮೆಲ್ರಿಗೂ ಗೊತ್ತಿದೆ, ಸುಮಾರು 2,000 ವರ್ಷಗಳ ಕಾಲ ಹೆಣ್ಣು ಮಕ್ಕಳನ್ನು ಕತ್ತಲಲ್ಲಿಟ್ಟಿದ್ವಿ. ವಿದ್ಯೆನೂ ಇರಲಿಲ್ಲ ಅವ್ರಿಗೆ, ಆದರೆ ವೇದಗಳ ಕಾಲದಲ್ಲಿ ಇತ್ತು. ತದನಂತರ 185 BC ಅದನ್ನು ನಿಷೇಧ ಮಾಡಿದ್ರು. ಆಮೇಲೆ 1848 ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಮೂಲಕ ಮತ್ತೆ ಆಧುನಿಕ ಭಾರತದಲ್ಲಿ ಶಿಕ್ಷಣ ಪ್ರಾರಂಭ ಆಯಿತು. ಸೊ ಈಗ ಸಾರ್ವತ್ರಿಕವಾಗಿ ಹೆಣ್ಮಕ್ಳಿಗೂ ಶಿಕ್ಷಣ ಇದೆ, ಮತ್ತು ಇವತ್ತು ಆಸ್ತಿನಲ್ಲಿ ಕೂಡ ಹೆಣ್ಮಕ್ಳಿಗೆ ಹಕ್ಕಿದೆ. ಆದರೆ 2,000 ವರ್ಷಗಳಿಂದ ಆ ಹೆಣ್ಮಕ್ಳನ್ನು ಹೇಗೆ ನಡೆಸ್ಕೊಂಡಿದ್ದಾರೆ, ಅದರ ಒಂದು ಪರಿಣಾಮ ಇವತ್ತು ಕ್ಲಾಸ್ ರೂಮ್ನಲ್ಲಿ ಎಲ್ಲ ಲೀಡರ್ಶಿಪ್ ಹೆಣ್ಮಕ್ಳವೆ. ಆ್ಯಸ್ ಎ ನಾನು ಟೀಚರಾಗಿ, ನಾನು ಒಬ್ಬ ಮಾಸ್ಟ್ರಾಗಿ ಮತ್ತೆ ನೋಡೋದಾದರೆ ಎಲ್ಲ ಲೀಡರ್ಶಿಪ್ಪು ಹೆಣ್ಮಕ್ಳದೆ, ಎಲ್ಲದರಲ್ಲೂ ಪುರುಷ. ಸೊ ನನಗನ್ಸೋದು 2,000 ವರ್ಷ ಈ ಹೆಣ್ಮಕ್ಳನ್ನು ಇಷ್ಟೊಂದು ಇನಾಯವಾಗಿ ನಡೆಸ್ಕೊಂಡೋದ್ರ ಪರಿಣಾಮ ಪುರುಷ ವರ್ಗ ಬಹುಶಃ ಹಿಂಗಾಗ್ತಾ ಇದೆ ಅಂತ. ಆದರೆ ನಮ್ಮ ಹೆಣ್ಣುಮಕ್ಕಳು, ನಾವು ಪುರುಷರಿಗೆ ಯೋಚನೆ ಮಾಡ್ಬೋದು, ಅವರಂಗೆ ಯೋಚನೆ ಮಾಡಲ್ಲ. ತಾಯಿತನ
ಸೊ ಮಕ್ಕಳು ನಾಲ್ಕು ಜನ ಮಕ್ಕಳಿದ್ದಾರೆ ಅಂದರೆ ನಾಲ್ಕನ್ನು ಈಕ್ವಲಾಗಿ ನೋಡ್ಕೊಳ್ಳೋದು ಅವರು. ಸೊ ಹಾಗಾಗಿ ಇವತ್ತು ಭೂಮಿ ತಾಯಿ ಕೂಡ ಹಾಗಾಗಿ ಈ ಒಂದು ಈಗಾಗಲೇ ಈ ಜಗತ್ತಲ್ಲಿ ಎರಡು ಯುದ್ಧಗಳಾಗಿದೆ. ಈಗಾಗಲೇ ಲೆಬನಾನ್ ಇರಾನ್ ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಎಷ್ಟೊಂದು ಅಟ್ಯಾಕ್ ಮಾಡ್ತಾವ್ರೆ ಅಂತ. ಸೊ ಇದೆಲ್ಲ ಸರಿ ಮಾಡುವ ಸ್ಥಿತಿ ನಮಗೆ ಮೆಡಿಟೇಟರ್ಗೆ ಇರೋದು. ಸೊ ಹಾಗಾಗಿ ಈ ಭೂಮಿ ಶುದ್ಧ ಆಗಬೇಕು, ಶಾಂತಿ ಆಗಬೇಕು, ಪ್ರೀತಿ ಕರುಣೆ ಮೈತ್ರಿಗಳಿಂದ ಸಾಗಬೇಕು ಅಂದರೆ ನಾವು ಹೆಚ್ಚು ಧ್ಯಾನ ಮಾಡ್ತಕ್ಕಂಥದ್ದು. ರಾತ್ರಿ 3 ಗಂಟೆಗೆ ಒಂದು ಪಕ್ಷಿ ಕೂಗುತ್ತೆ, ಯಾರಾದರೂ ಅದನ್ನು ದಯಮಾಡಿ ಪ್ಲೀಸ್. 3 ಗಂಟೆಗೆ ಒಂದು 3 to 4 ಆ ಒಂದು ಸಮಯದಲ್ಲಿ ಧ್ಯಾನದ ಸ್ಥಿತಿನಲ್ಲಿ ಇದ್ಕೊಂಡ್ರೆ ಇರೋರಿಗೆ ಬಹುಶಃ ಅರ್ಥ ಆಗುತ್ತದೋ. ಅದು ಇಡೀ ಜಗತ್ತನ್ನು ಕೂಗಿ ಹಿಡಿಸುವ ಪಕ್ಷಿ. ಆ ಬಗ್ಗೆ ನಾನು ಹೆಚ್ಚು ಒಂಚೂರು ತೊಡಗಿಸ್ಕೊಂಡಿದ್ದೀನಿ. ಮತ್ತು ಇವತ್ತಿಗೆ ಇತ್ತೀಚೆಗೆ ಅಮೇರಿಕದಲ್ಲಿ ಮಾನಸಿಕ ರೋಗ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅಮೆಝಾನ್ ಅಂತ ಕಾರ್ಡ್ನಲ್ಲಿ ಕರ್ಕೊಂಡೋಗಿ ನೈಟು ರಾತ್ರಿ ಪಕ್ಷಿಗಳ ಶಬ್ದದ ಮೂಲಕ ಯಾವುದೇ ಒಂದು ವಿತೌಟ್ ಟ್ಯಾಬ್ಲೆಟ್ ಇಲ್ಲದೇ ಸೊ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಮೂಲಕ ಮನುಷ್ಯನಿಗೆ ಇರತಕ್ಕಂಥ ಮಾನಸಿಕ ರೋಗವನ್ನು ನಿವಾರಣೆ ಮಾಡ್ಬೋದು ಅಂತೇಳಿ ಇತ್ತೀಚೆಗೆ ಸಂಶೋಧನೆಗಳಾಗ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಜ್ಯೋತಿ ಮೇಡಮ್ ಬಹುಶಃ ನನ್ನ ಫೋಟೋಸ್ ಒಂದೆರಡು ತಿಂಗಳಿಂದ ಸರ್ಗೂ ನಾನು ಶೇರ್ ಮಾಡಿದ್ದೀನಿ ರೀ. ಏನಂತ ಅಂದರೆ ಮಾಲಿನಿ ಅಂತ ಒಂದು ದೇಶ ಸೌತ್ ಆಫ್ರಿಕಾದಲ್ಲಿ, ಅಲ್ಲಿ ಮಾಲಿನಿ ಅನ್ನೋ ಒಬ್ಬ ಹೆಣ್ಮಗಳು, ಸೌತ್ ಆಫ್ರಿಕಾದಲ್ಲಿ ನೀಗ್ರೋಸ್ ಸಮಸ್ಯೆಗಳಿದೆಯಲ್ಲ, ಸೊ ಅದೇ ರೀತಿ ಅಲ್ಲಿ ನೇಚರ್ಗೆ ಸಂಬಂಧಪಟ್ಟ ಹಾಗೆ, ಸೊ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಪ್ಲ್ಯಾಂಟ್ಸನ್ನು ಪ್ಲ್ಯಾಂಟಿಂಗ್ ಮಾಡ್ತಕ್ಕಂಥದ್ದು, ಗಿಡಗಳನ್ನ ನೆಡೋದು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದಷ್ಟು ಕೆಲಸಗಳಾಗ್ತಾಯಿದೆ. ಯಾಕೆಂದರೆ ನೀವು ಅಮೆಝಾನ್ ಕಾರ್ಡ್ ಕೇಳಿರ್ಬೋದು. ಆ ಅಮೆಝಾನ್ ಕಾಡು ಭಾರತ ಎಷ್ಟು ವಿಶಾಲವಾದ ಭೂಮಿ ಇದೆಯೋ ಇಷ್ಟು ದೊಡ್ಡ ಕಾಡದು. ಭಾರತ ಎಷ್ಟು ದೊಡ್ಡದಿದೆಯೋ ಈ ಬ್ರೆಜಿಲ್ ಇದೆಯಲ್ಲ, ಭಾರತದ 3 ಪಟ್ಟಿದೆ ಫಿಸಿಕಲಿ, ಭೌತಿಕವಾಗಿ ಭಾರತದ 3 ಪಟ್ಟಿದೆ. ಅದರಲ್ಲಿ 1 ಪಟ್ಟು ಕಾಡೇ ಇದೆ. ಭಾರತ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡ ಕಾಡೇ ಇದೆ. ಇತ್ತೀಚೆಗೆ 2-3 ವರ್ಷದಿಂದ ಅಮೆಝಾನ್ ಕಾಡಿಗೆ ಬೆಂಕಿ ಎಲ್ಲ ಬಿದ್ದು ವಿಮಾನದಲ್ಲೆಲ್ಲ ಸೊ ಅಲ್ಲೇ ಹೋಗಿ ನೀರು ಹಾಕಿ ಅದನ್ನು ನಂದಿಸೋ ಕೆಲಸ ಮಾಡಿದ್ರು. ಸೊ ಇಡೀ ಜಗತ್ತಿಗೆ 30% ಆಮ್ಲಜನಕ ಕೊಡುತ್ತೆ ಅಮೆಝಾನ್ ಕಾಡು, 30% ಆಮ್ಲಜನಕನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಇವತ್ತು ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದರಿಂದ ಅಮೆಝಾನ್ ಕಾಡನ್ನು ಮತ್ತೆ ಅಂದರೆ ಗಿಡಮರಗಳನ್ನ ಬೆಳೆಸಬೇಕು ಅನ್ನುವ ದೃಷ್ಟಿನಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ, ಸೊ ಇಂಡಿಯಾದಲ್ಲೂ ಕೂಡ ಇವತ್ತು ಫ್ಲಡ್ಡಿಂಗು ಜಾಸ್ತಿ ಆಗ್ತಾ ಇದೆ. ಸಮುದ್ರ ಇದು ನೀರು ಮಳೆ ಬರೋದು, ನದಿಗಳು ಭೂಮಿನ ಕೊರ್ಕೊಂಡು ಹೋಗೋದು. ಇವತ್ತು ನಮ್ಮ ಇದರಲ್ಲಿ ವೈನಾಡು ದುರಂತ ನಾವು ನೋಡಿದ್ದೀವಿ, ಮತ್ತು ಸಿರೂರು ಗುಡ್ಡ ಆಗಿದ್ದು, ಮತ್ತು ನಮ್ಮ ಮಡಿಕೇರಿಯ ಗುಡ್ಡಗಳು ಎಲ್ಲ ಕುಸಿದಿದ್ದು. ಸೊ ಇವೆಲ್ಲವನ್ನು ನೋಡ್ತಾ ಇದ್ದಾಗ ನಾವು ಪ್ರಕೃತಿನ ನಾಶ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಕೃತಿ ನಾಶ ಮಾಡ್ತಾ ಇರೋದರಿಂದ ಅವಳು ಈ ರೀತಿಯ ಗೋಚರಿಸ್ತಾ ಇದ್ದಾಳೆ. ಹಾಗಾಗಿ ಸರಿ ಮಾಡಬೇಕು ಅಂದರೆ ಇರೋದು ಒಂದೇ, ಗಿಡಮರಗಳನ್ನ ನೆಡೋದು, ಹೆಚ್ಚು ಹೆಚ್ಚು ಗಿಡಮರಗಳನ್ನ ನೆಡೋದು. ಹಾಗಾಗಿ ಅವರು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ 2 ಸಮ್ಮೇಳನಗಳಾಗಿ ಇಡೀ ಜಗತ್ತಿನಲ್ಲಿ ಆ ಥರದ ಒಂದು ಪ್ಲ್ಯಾನ್ ಇಟ್ಕೊಂಡು ಏನೇ ಹೇಳಿದ್ನ ನಾನು ಮಾಲಿನಿ ಅನ್ನೋ ದೇಶದವರು, ಸೊ ಅವರು ಇಡೀ ಜಗತ್ತಿನಲ್ಲಿ ಸುಮಾರು 100 ದೇಶನ ಸಂಘಟಿಸಿದ್ದಾರೆ. 100 ದೇಶನ ಸಂಘಟಿಸಿ ಲಾಸ್ಟ್ ಮಂತು ಕರ್ನಾಟಕಕ್ಕೂ ಬಂದಿದ್ದರು. ಸೊ ಇಲ್ಲಿ ನೆಕ್ಸ್ಟ್ ಇಯರು ಆ ಥರದ ಸುಮಾರು 100 ದೇಶದ ಗಿಡಮರಗಳನ್ನ ಇಲ್ಲಿ ನೆಡಬೇಕು ಅನ್ನೋ ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. 1000 ಗಿಡಮರಗಳನ್ನ ನೆಡ್ತಕ್ಕಂಥದ್ದು, 10 ದಿನ ಇಲ್ಲೇ ಇರ್ತಾರೆ ಅವರು ಇಂಡಿಯಾದಲ್ಲಿ. ಸೊ ನಾನು ಕೂಡ ಅವ್ರ ಕಾಂಟ್ಯಾಕ್ಟಲ್ಲಿದ್ದೀನಿ. ಹಾಗಾಗಿ ಸೊ ಲಾಸ್ಟು ಒಂದು 10 ದೇಶದಿಂದ 50 ಜನ ಬಂದಿದ್ದರು. ಸೊ ಅವ್ರಿಗೆಲ್ರಿಗೂ ಭಗವಾನ್ ಬುದ್ಧನ ಒಂದು ಸ್ಟ್ಯಾಚು ಕೊಟ್ಟು ಅವ್ರಿಗೆ ಇಲ್ಲೇ 3 ದಿನ ಅವರು ಬೆಂಗಳೂರಿನಲ್ಲಿ ಉಳಿದಿದ್ದರು. ಸೊ ನಮ್ಮೂರಿನಲ್ಲೂ ಒಂದು 30 ಎಕರೆಯಲ್ಲಿ ಕಾಡಿನಲ್ಲಿ ಒಂದು ಸಂಸ್ಥೆ ಥರ ಮಾಡಿದ್ದೀವಿ. ಸೊ ಅಲ್ಲಿ ಇನ್ನೊಂದು ವರ್ಷದಲ್ಲಿ ಮೆಡಿಟೇಷನ್ ಹಾಲ್ಗಳು ಅವೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಪೂರಕವಾಗಿ
ಬೇರೆ ಬೇರೆ ಇಡೀ ದೇಶದಲ್ಲಿ ಬೇರೆ ಬೇರೆ ಸ್ಟೇಟ್ನವ್ರನ್ನ ಸಹಾಯ ಎಲ್ಲ ತೊಗೊಂಡು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿ 10 ದಿನ ಉಳಿತಾರೆ ಅವರು, 100 ದೇಶದಿಂದ 10 ದಿನ ಬಂದು ಉಳಿತಾರೆ. ಹಾಗಾಗಿ ಅಲ್ಲಿ ನಾವು ಸೊ ಅವರಿಗೆ ಮನವರಿಕೆ ಮಾಡಿದ್ದೀವಿ. ಸೊ ಇದು ದಿ ಇಂಡಿಯಾ ಇದೆಯಲ್ಲ, ಇದು ಇದು ಲ್ಯಾಂಡ್ ಆಫ್ ಬುದ್ಧ. ಸೊ ಮೆಡಿಟೇಷನ್ ಅನ್ನೋದೇ ಸೊ ಪ್ರಾರಂಭ ಆಗಿದೆ, ಇಡೀ ಜಗತ್ತಿಗೆ ದರ್ಶನ ಕೊಟ್ಟಿದ್ದೆ ಇದು ಅಂತೇಳಿ. ಸೊ ಆ ಹೆಣ್ಮಕ್ಳು, 100 ದೇಶದ ಹೆಣ್ಮಕ್ಳು ಆ ಥರದ ನನ್ನ ಸೊ ಅವ್ರು ಮಾತಾಡ್ತಾ ಇದ್ರೆ, ಆ ಬ್ರೆಜಿಲ್ ದೇಶದ ಒಬ್ಬ ಹೆಣ್ಮಗಳು ಸೊ ತುಂಬ ಅಧ್ಯಯನ ಮಾಡಿ ಇಂಡಿಯಾದಲ್ಲಿ ಬಂದು ಆ ಥರ ಕೆಲಸ ಮಾಡಲಿಕ್ಕೆ ತೊಡಗಿಸ್ಕೊಂಡಿದ್ದಾರೆ. ಸೊ ಇವರು ಪತ್ರಿಜಿಯವರು ಹೇಳ್ತಿದ್ದಾರಲ್ಲ, ಧ್ಯಾನ ಜಗತ್ತು ಆಗಬೇಕು ಅಂತ, ಪಿರಮಿಡ್ ಜಗತ್ತು ಧ್ಯಾನ ಜಗತ್ತು ಅಂತ. ಸೊ ಆ ಕಾಲಕ್ಕೆ ಬಂದಿದೆ. ಇಲ್ಲಾಂದರೆ ಅವರು ಮಾಲಾದೇಶದಿಂದ ಹುಡಿಕೊಂಡು ಇಂಡಿಯಾಕ್ಕೆ ಹೆಂಗೆ ಬರ್ತಾಯಿದ್ರು, ಸೌತ್ ಆಫ್ರಿಕಾ ಇಲ್ಲಿ, ಇಂಡಿಯಾ ಇಲ್ಲಿ, ಬ್ರೆಜಿಲ್ ಇಲ್ಲಿ, ಇದಿಲ್ಲಿ. ಸೊ ಹಾಗಾಗಿ ಆ ಥರದ ಒಂದು ಮನಸ್ಥಿತಿ ಇವತ್ತು ಇಡೀ ಜಗತ್ತಲ್ಲಿ ಆಗ್ತಾಯಿದೆ. ಸೊ ಇಂಡಿಯಾದಲ್ಲೂ ಆಗ್ತಾಯಿದೆ, ನಮ್ಮ ನಾಡಿನಲ್ಲೂ ಆಗ್ತಾಯಿದೆ. ಸೊ ನಾವೆಲ್ಲರೂ ತೊಡಗಿಸ್ಕೊಳ್ಳೋಣ, ಮತ್ತು ನಮ್ಮ ನಮ್ಮ ಕುಟುಂಬಗಳನ್ನ ನಾವು ಏನು ಈ ನಾನು ಕೃಷ್ಣ ಯಜುರ್ವೇದ ಅಂತ ಹೇಳಿದೆಯಲ್ಲ, ಸೊ ಆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಕುಟುಂಬ ಸರಿಯಾಗಬೇಕು ಅಂದರೆ, ಆ ಮೂಲಕ ನಮ್ಮ ವ್ಯವಸ್ಥೆ ಸರಿಯಾಗಬೇಕು ಅಂದರೆ, ನಮ್ಮ ಹಳ್ಳಿಗಳು ಸರಿಯಾಗಬೇಕು ಅಂದರೆ, ನಮ್ಮ ಸಮುದಾಯಗಳು ಸರಿಯಾಗಬೇಕು ಅಂದರೆ, ಸೊ ಮುಂದೆ ಹುಟ್ಟುವ ಜನಾಂಗಗಳು ಸರಿಯಾಗಬೇಕು. ಇವತ್ತು ನಮ್ಮ ಎಲ್ಲ ಯೂತ್ಸನ್ನು ನಾವು ನೋಡಿ, ಡ್ರಿಂಕ್ಸು, ಡ್ಯಾನ್ಸು, ಡಿ ಜಿ ಈ ಸಂಸ್ಕೃತಿ ಬರ್ತಾಯಿದೆ ಯೂತ್ಸಲ್ಲಿ. ಡ್ರಿಂಕ್ಸು, ಡ್ಯಾನ್ಸು, ಡಿ ಜಿ ಯಾವುದೇ ಗಣೇಶನ ಫಂಕ್ಷನ್ ಆಗ್ಬೋದು, ಡಿ ಜಿ ಹಾಕ್ಕೊಂಡು ಕುಣಿಯೋದು. ಸೊ ಇದನ್ನು ನೋಡಿದಾಗ ನಾನು ಎಷ್ಟೋ ಸಲ ಒಬ್ಬನೇ ಕೂತ್ಕೊಂಡು ಹತ್ತಿದ್ದೀನಿ, ಈ ಸಂಸ್ಕೃತಿನ ಹೇಗೆ ಸರಿ ಮಾಡೋದು ಅಂತ. ಹಾಗಾಗಿ ತುಂಬ ಸೀರಿಯಸ್ಸಾಗಿ ಈ ಜನಾಂಗವನ್ನು, ಈ ಯೂತ್ಸ್ ಇದ್ದೀರಲ್ಲ, ಇವ್ರ ಪಾಪ ಗೊತ್ತಿಲ್ಲ ಅವ್ರಿಗೆ, ಗೊತ್ತಿಲ್ಲ ಅವ್ರಿಗೆ. ಮೊದಲೆಲ್ಲ ನಾವು ಗ್ರಾಮೀಣ ಪ್ರದೇಶದಲ್ಲಿ ಸರ್ರೋ ಅಥವಾ ನಾವು ಇದ್ದಾಗ ಇಡೀ ಹಳ್ಳಿನಲ್ಲಿ ಒಬ್ಬರು ಇಬ್ಬರು ಸಿಗೋರು ಕುಡಿಯೋರು, ಇವತ್ತು ಮನ ಮನೆಯಲ್ಲೂ ಸಿಗ್ತಾರೆ. ಹಾಗಾಗಿ ಇದನ್ನು ಸರಿ ಮಾಡಲೇಬೇಕು ನಾವು. ಈ ಜವಾಬ್ದಾರಿನ ಯಾರ್ದೋ ಮೇಲೆ ಹಾಕೋದಲ್ಲ, ನಮ್ಮ ಜವಾಬ್ದಾರಿನ ಇನ್ಯಾರ್ದೋ ಮೇಲೆ ಹಾಕೋದಲ್ಲ, ನಾನೇ ಹೊತ್ಕೋಬೇಕು. ನಮ್ಮ ಅಪ್ಪನ ನಮ್ಮ ಜವಾಬ್ದಾರಿ, ಈ ಜವಾಬ್ದಾರಿನ ನಾವೇ ಹೊತ್ಕೋಬೇಕು. ಸೊ ಜವಾಬ್ದಾರಿನ ಹೊತ್ಕೊಂಡು ಈ ಡ್ರಿಂಕ್ಸು, ಡಿ ಜಿ, ಈ ಡ್ಯಾನ್ಸ್, ಈ ಒಂದು ಸಂಸ್ಕೃತಿನ ಸರಿ ಮಾಡಿ ಅವ್ರನ್ನ ಧ್ಯಾನ ಕೇಳ್ಕೊಂಡು ಬಂದು ಕೂರಿಸಿದ್ರೆ ಖಂಡಿತ ಸರಾಗುತ್ತೆ. ಹಾಗಾಗಿ ಒಂದೆರಡು ವರ್ಷದಿಂದ ನನ್ನ ಮನಸ್ಸಲ್ಲಿ ಬಂದಂಥ ಆಲೋಚನೆನ ಅನಿತಾ ಮೇಡಮ್ ಮತ್ತು ನಮ್ಮ ಜ್ಯೋತಿ ಮ್ಯಾಮ್ ಜೊತೆ ಹಾಕಿದಾಗ, ಸೊ ಅವರು ಸ್ಟಾರ್ಟ್ ಮಾಡಿ ಅಂದರು ಮಕ್ಕಳ ಧ್ಯಾನ. ಸೊ ಚಿಕ್ಕ ಮಕ್ಕಳಿಂದನೇ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಬಹುಶಃ ಮಕ್ಕಳು ಮುಂದೆ ಆ ಥರದ ಒಂದು ಸ್ಥಿತಿಗೆ ಹೋಗಲ್ಲ ಅಂತೇಳಿ. ಹಾಗಾಗಿ ಇತ್ತೀಚೆಗೆ ನನಗೆ ಗೊತ್ತಿರತಕ್ಕಂಥ ಎಲ್ಲರ ಮೂಲಕ ಏನು ಅಂದರೆ, ನಮಗೆ ಅಲ್ಲೆಲ್ಲಿ ಪರಿಚಯ ಇದ್ದಾರೋ ಅಲ್ಲಿ 5-5 ಮಕ್ಕಳನ್ನ ಚೂಸ್ ಮಾಡ್ಕೊಳ್ಳೋದು ಅಂತ. 5-5 ಮಕ್ಕಳನ್ನ ಚೂಸ್ ಮಾಡಿಕೊಂಡು ನಮ್ಮ ನಂಟ್ರಿಸ್ಟ್ರೇ ಆಗಲಿ, ಅವರು ನಮ್ಮ ಮನೆಯವರೇ ಆಗಲಿ ಅಥವಾ ನೈಬರ್ಸ್ ಆಗಲಿ, ಇಲ್ಲ ಸಾಧ್ಯವಾದರೆ ನಿಮ್ಮ ಅಕ್ಕಪಕ್ಕ ಹಾಸ್ಟೆಲ್ಗಳಿದ್ದರೆ ಅಲ್ಲಿ ಹೋಗಿ ವಾರದಲ್ಲಿ ಒಂದು 3 ದಿನನಾದರೂ, 7 ಡೇಸ್ ಆಗಲಿಲ್ಲ ಅಂದ್ರೂ ಒಂದು 3 ಡೇಸ್ ಆದರೂ ಧ್ಯಾನ ಮಾಡಿಸೋದು ಮಕ್ಕಳಿಗೆ. ಮತ್ತು ಈ ಚಿಕ್ಕ ಚಿಕ್ಕ ಸ್ಟೋರೀಸ್ ಹೇಳೋದು, ಸಣ್ಣ ಸಣ್ಣ ಕಥೆಗಳನ್ನ. ಈ ಕಥೆಗಳಿಗೆ ಎಂಥ ಶಕ್ತಿ ಇದೆ ಅಂದರೆ, ಮಕ್ಕಳ ಮನಸ್ಸನ್ನು ಕಲ್ಪನಾಶಕ್ತಿ ತುಂಬ ಬರುತ್ತೆ ಈ ಸ್ಟೋರೀಸ್ ಟೆಲ್ಲಿಂಗಿಂದ. ಸೊ ಈ ಕಲ್ಪನಾಶಕ್ತಿ ಯಾವಾಗ ಬಂತು, ಮಕ್ಕಳು ಮನಸ್ಸಿನಲ್ಲಿ ವಿಹರಿಸ್ತಾರೆ, ಯಾವಾಗ ವಿಹರಿಸ್ತಾರೆ ಅವರಿಗೆ ಪದ ಸಂಪತ್ತು ಜಾಸ್ತಿ ಆಗುತ್ತೆ. ಪದ ಸಂಪತ್ತು ಜಾಸ್ತಿ ಆಗಿದ್ದಾಗೇ ರೀಡಿಂಗ್ ಸ್ಕಿಲ್ಲು, ರೈಟಿಂಗ್ ಸ್ಕಿಲ್ಲು, ಮತ್ತು ನಾವೆಲ್ ಬರೆಯೋದು, ಕಥೆಗಳು ಬರೆಯೋದು, ಕವನ ಬರೆಯೋದು, ಸೊ ಈ ಥರದ ಒಂದು ಹ್ಯಾಬಿಟ್ಸ್ ಮಕ್ಕಳಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಈಗ ಹೀಗೆ ಈ ಒಂದು ರೀಡಿಂಗ್, ರೈಟಿಂಗ್ ಸ್ಕಿಲ್ ಹ್ಯಾಬಿಟ್ಸ್ ಮಕ್ಕಳಲ್ಲಿ ಬಂದರೆ, ಸೊ ಅವರು ಬೇರೆ ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು ಸಲ ಈ ಮತ್ತೂರಿನಿಂದ ಬೆಂಗಳೂರಿಗೆ ಬರ್ತಾಯಿದ್ದೆ ಟ್ರೈನಲ್ಲಿ, ಒಬ್ಬ ಹೆಣ್ಮಗಳು ಒಂದು 6-7 ತಿಂಗಳಿರಬೇಕು ಮಗು. ಸೊ ಅಲ್ಲಿ ಎಲ್ಲ ಮೊಬೈಲ್ ಕೊಟ್ಟಿದ್ರೆ ಗೊತ್ತಿಲ್ಲ, ಮದ್ದೂರಿನಲ್ಲಿ ಹತ್ತದಾಗೂ ಆ ಮಗು ಕೈನಲ್ಲಿ ಮೊಬೈಲೇ ಇತ್ತು, ಆ ಮಗು ಮೊಬೈಲ್ ನೋಡಿಕೊಂಡೇ ಬರ್ತಾ ಇತ್ತು. ಸೊ ಇನ್ನೇನು ನಿಯರ್ ಬಿಡದಿ ಆ ಹೆಣ್ಮಕ್ಳು ಬಾತ್ರೂಮ್ಗೆ ಹೋಗಬೇಕು. ಸೊ ಅವು ಬೇರೆ ಮಕ್ಕಳಾದರೂ ಒಳ್ಳೋರು, ಅಮ್ಮ ಬಿಟ್ಟು ಬಾತ್ರೂಮ್ಗೆ ಹೋಗ್ತಿದ್ದಾರೆ ಅಂತ. ಆ ಮಗು ಅಳಲಿಲ್ಲ, ಯಾಕೆಂದರೆ ಕೈಲಿ ಮೊಬೈಲ್ ಇತ್ತು.
ಸೊ ಆ ಅಮ್ಮ ಆ ಮಗು ಆ ಅಮ್ಮ ಎದ್ದೋದ್ರು. ನಾ ಆ ಕಡೆ ಹೋಗ್ತಿದ್ದಾಗೇನೆ ಆ ಮಗು ಜೊತೆ ಸ್ವಲ್ಪ ಚಿಟಿಕೆ ಹೊಡ್ಕೊಂಡು ಆಟ ಆಡೋಕೆ ಸ್ಟಾರ್ಟ್ ಮಾಡಿದೆ. ಆ ಮಗು ಮೊಬೈಲ್ನ ಸೈಡ್ಗಿಟ್ಟು ನನ್ನ ಜೊತೆ ಆಟ ಆಡೋಕೆ ಸ್ಟಾರ್ಟ್ ಮಾಡಿತು. ಅವರಮ್ಮ ಬರುವಷ್ಟರಲ್ಲಿ ಆ ಮಗು ನನ್ನ ತೋಡೆ ಮೇಲಿತ್ತು. ಸೊ ಒಟ್ಟು ಬೆಂಗಳೂರು ತನಕ ಅವರಮ್ಮನಿಗೂ ನಾನು ಕೊಡಲಿಲ್ಲ, ಆ ಮಗುನೂ ಹೋಗಲಿಲ್ಲ, ಅಷ್ಟೊಂದು ಚೆನ್ನಾಗಿ ಆಡಿಸ್ಕೊಂಡು ಬಂದೆ. ಆಮೇಲೆ ನಿಯರ್ ಬೆಂಗಳೂರು ಬರ್ತಿದ್ದಾಗೇ ಅವ್ರಿಗೆ ಹೇಳಿದೆ, ಅಮ್ಮ ದಯವಿಟ್ಟು ಮೊಬೈಲಿಗೆ ಬದಲು ಸೊ ಇವತ್ತು ಮಕ್ಕಳಿಗೆ ಆಲ್ಟರ್ನೇಟಿವ್ಸ್ ಕೊಡಬೇಕು. ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ಸ್ ಅಂದರೆ ಈ ಆಟಗಳು, ಲಗೋರಿ ಆಟನೋ ಈ ಹಳ್ಮಣೆ ಆಟನೋ ಆ ಥರದ ಆಟಗಳು ಇದ್ದಿದ್ರೆ ಮಕ್ಕಳು. ಸೊ ಮೊಬೈಲ್ ಮುಟ್ಟಬೇಡ ಮುಟ್ಟಬೇಡ ಅಂತ ಅಂದರೆ ಮಕ್ಕಳು, ಏಕೆಂದರೆ ನಿಮ್ಗೆ ಕೆಲಸ ಆಗಬೇಕು ಅಂದರೆ ಮೊಬೈಲ್ ಕೊಟ್ಬಿಟ್ಟು ನೀವು ಅಡುಗೆ ಪಾತ್ರೆ ಆ ಕೆಲಸ ಮಾಡಿಕೊಂಡು ಮಕ್ಕಳು ಸಂಭಾಳಿಸ್ಲಿಕ್ಕೋಸ್ಕರ ನಿಮ್ಮ ಮೊಬೈಲ್ ಕೊಡ್ತಾ ಇರೋದು. ಸೊ ಅದಕ್ಕೆ ಪೂರಕವಾಗಿ ನಾವು ಮಕ್ಕಳಿಗೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ನ ಕೊಟ್ಟರೆ, ಈಗ ನಮ್ಮಪ್ಪ ಬಿಡಿ ಸೇರ್ತಾಯಿದ್ರು, ಸೊ ಬಿಡಿಸ್ಬೇಕು ಅಂತ ಟ್ರೈ ಮಾಡಿದೆ. ಕೊನೆಗೆ ಏನು ಮಾಡೋದು ಅಂತೇಳಿ ಎರಡಕ್ಕೆ ತೊಗೊಂಡೋಗಿ ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಸೊ ಎರಡಕ್ಕೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಿಡಿ ಬಿಟ್ಟರು. ಸೊ ಹಾಗಾಗಿ ನಾವು ಸುಮ್ಮನೆ ಬೈದ್ರಾಗೋದಿಲ್ಲ, ಆಲ್ಟರ್ನೇಟಿವ್ಸ್ ಕೊಡಬೇಕು ಇವತ್ತು. ಸೊ ಹಾಗಾಗಿ ಮಕ್ಕಳಿಗೂ ಅಷ್ಟೇ, ಆಲ್ಟರ್ನೇಟಿವ್ಸ್ ಈ ಧ್ಯಾನದ ಮೂಲಕ, ಓದೋದು ಬರೆಯೋದ್ರ ಮೂಲಕ, ಸ್ಟೋರಿ ಟೆಲ್ಲಿಂಗ್ ಮೂಲಕ, ಗಿಡ ಮರಗಳ ಮೂಲಕ, ಮತ್ತು ಪ್ರತಿನಿತ್ಯ ನಾವು ಫ್ಯಾಮಿಲಿನಲ್ಲಿ ಮಕ್ಕಳನ್ನ ಕರ್ಕೊಂಡು ಸಂಜೆ ಹೊತ್ತು ವಾಕಿಂಗ್ ಹೋಗ್ಬೇಕು. ಒಂದು ಅಟ್ಲೀಸ್ಟ್ ಕೈ ಕೈ ಹಿಡ್ಕೊಂಡು ಒಂದಷ್ಟು ದೂರ ವಾಕಿಂಗ್ ಹೋಗ್ತಾ ಮಕ್ಕಳಿಗೆ ಈ ನಕ್ಷತ್ರಗಳು ಹೇಗೆ ಬೆಳಗ್ತವೆ, ಮೋಡ ಹೇಗೆ ಚಲಿಸುತ್ತೆ, ಪಕ್ಷಿಗಳು ಪ್ರಾಣಿಗಳು ಸೊ ಮೋಡಗಳು ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ನಾವು ಹೇಳ್ತಾ ಹೋಗಬೇಕು ವೈಜ್ಞಾನಿಕವಾಗಿ. ಸೊ ಈ ಆಗಾದಾಗ ಮಾತ್ರ ಈ ಮಕ್ಕಳು ಚಿಕ್ಕ ಮಕ್ಕಳಲ್ಲೇ ಭೂಮಿಯನ್ನು ನಿಸರ್ಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಆ ಮಕ್ಕಳನ್ನು ಚಿಕ್ಕ ಮಕ್ಕಳಿಂದನೇ ಬೆಳೆಸುವ ಒಂದು ಕ್ರಮವನ್ನು ನಾವು ತಿಳ್ಕೊಳ್ಳೋಣ. ನಮ್ಮ ಆರೋಗ್ಯನೂ ಚೆನ್ನಾಗಿಟ್ಕೊಳ್ಳೋಣ, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಶುದ್ಧವಾಗಿಟ್ಕೊಳ್ಳೋಣ. ಸೊ ಆ ಮೂಲಕ ಇವತ್ತು ಶ್ವಾಸ ಅನ್ನತಕ್ಕಂಥದ್ದು ಕೇವಲ ನಮ್ಮ ಶ್ವಾಸಕೋಶಕ್ಕೆ ಮಾತ್ರ ಅಗತ್ಯ ಅಲ್ಲ. ಶ್ವಾಸ ಅನ್ನತಕ್ಕಂಥದ್ದು, ಉಸಿರು ಅಂತಕ್ಕಂಥದ್ದು ನೆತ್ತಿಯಿಂದ ಪಾದಗಳವರೆಗೆ ಏನೇನು ಪ್ರಕ್ರಿಯೆಗಳು ನಡೆಯುತ್ತೋ ಎಲ್ಲ ಪ್ರಕ್ರಿಯೆಗಳಿಗೂ ಶ್ವಾಸ ಬೇಕು. ಅದೇ ರೀತಿ ಈ ಭೂಮಿ ಸುತ್ತ ಇದೆ, ಜಗತ್ತು ಬೆಳಗ್ತಾ ಇದೆ, ಸೂರ್ಯ ಚಂದ್ರ ನಕ್ಷತ್ರ ಸಮುದ್ರ, ಸೊ ಇಡೀ ಜಗತ್ತು ಇಡೀ ವಿಶ್ವ ಏನು ನಡೀತಾ ಇದೆಯೋ ಎಲ್ಲ ಒಂದು ಚಲನಾಶಕ್ತಿಗೆ ಶ್ವಾಸ ಬೇಕು. ಆ ಶ್ವಾಸದ ಮೂಲಕನೇ ನಾನು ವಿಶ್ವಾಸವನ್ನು ಗಳಿಸಿದ ಮುಖೇನ ಜಗತ್ತಲ್ಲಿ ಸಾಧನೆಯ ಹಾದಿಯಲ್ಲಿ ಖಂಡಿತ ಸಾಗಬಹುದು. ಆ ಒಂದು ಸಾಧನೆಯಲ್ಲಿ ದೃಢಿಸ್ಕೊಳ್ಳೋಣ. ಆಧ್ಯಾತ್ಮಿಕ ಧ್ಯಾನಾಲಯದ 49ನೇ ವಿಶೇಷವಾದ ಧ್ಯಾನ ಯಜ್ಞಕ್ಕೆ ಬಂದಂತಹ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯರಾದ ಶ್ರೀಯುತ ನಾರಾಯಣ್ ಸರ್ ಅವರಿಗೆ ಆತ್ಮಪೂರ್ವಕ ಅಭಿನಂದನೆಗಳು. ಮಾಸ್ಟರ್ ನಾರಾಯಣ್ ಸರ್ ಬಗ್ಗೆ ನಾನು 5 ನಿಮಿಷ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲೆಮರೆಯ ಕಾಯಿಗಳು ಅಂತ ನಾವು ಹೇಳ್ತಾ ಇರ್ತೀವಿ, ಅಂದರೆ ತುಂಬ ಪ್ರತಿಭೆಗಳಿರುತ್ತೆ, ಆದರೂ ಕೂಡ ಎಲೆಮರೆಯ ಕಾಯಿಗಳಂಗೆ ಮುಂದೆ ಬರೋದಿಲ್ಲ ಎಲ್ಗೂ ಕೂಡ. ಅಂತಹ ಅದ್ಭುತವಾದ ಪಿರಮಿಡ್ ಮಾಸ್ಟರ್ ನಮ್ಮ ನಾರಾಯಣ್ ಸರ್ ಅವರು. ಈ ದಿನ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಮದ್ದೂರಿನಲ್ಲಿ ಸಲ್ತಾ ಬರ್ತಾ ಇದ್ದಾರೆ. ಅದಲ್ಲದೆ ಕುವೆಂಪು ಧ್ಯಾನ ಮಂದಿರ, ನಿಡಘಟ್ಟದಲ್ಲಿರುವಂತಹ ಕುವೆಂಪು ಧ್ಯಾನ ಮಂದಿರ ನಮಗೆಲ್ಲ ಗೊತ್ತು. ಪ್ರೇಮ್ ಕುಮಾರ್ ಸರ್ ಅವರು, ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ ಪತ್ರಿಜಿ ಸರ್ ಅವರ ಒಡನಾಡಿ, ಇತರ ರೈಟ್ ಹ್ಯಾಂಡ್ ಥರ ಇದ್ದಂತಹ ಪ್ರೇಮ್ ಕುಮಾರ್ ಸರ್ ಅವರು ದೈವಾಧೀನರಾದ ಮೇಲೆ ನಾರಾಯಣ್ ಸರ್ ಅವರಿಗೆ ಆ ಒಂದು ಫುಲ್ ಇನ್ಚಾರ್ಜ್ನ ಕೊಟ್ಟು ಇವತ್ತು ಅದ್ಭುತವಾಗಿ ಆ ಒಂದು ಧ್ಯಾನ ಸೆಂಟರ್ನ ಹುಣ್ಣಿಮೆ ಧ್ಯಾನ ಆಗಿರಬಹುದು ಬಹಳಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದಾರೆ. ನಾರಾಯಣ್ ಸರ್ ಅವರು ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ಪ್ರಿಯರು, ಆದರೆ ಅವರ ಜೀವನ ಬಹಳ ನೋವಿಂದ ಕೂಡಿದೆ ಮಾಸ್ಟರ್ಸ್. 3 ವರ್ಷ ಇದ್ದಂತಹ 2 ಮಕ್ಕಳು ಟ್ವಿನ್ಸ್ ಗಂಡು ಮಕ್ಕಳು, ಅವರ ಧರ್ಮಪತ್ನಿ ಒಂದು ಆಕ್ಸಿಡೆಂಟ್ನಲ್ಲಿ ತೀರೋಗ್ತಾರೆ. ಸೊ 3 ತಿಂಗಳ ಮಕ್ಕಳಿಂದ ಇಲ್ಲಿಯವರೆಗೂ ಅವ್ರನ್ನ ತಾಯಿಯಾಗಿ ತಂದೆಯಾಗಿ ಬೆಳೆಸಿ ಪೋಷಣೆ ಮಾಡಿ ಮನೆಯಲ್ಲೆಲ್ಲ ಹಿರಿಯೋರು ಮತ್ತೆ ಮದುವೆ ಮಾಡ್ಕೊ, 2 ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಕೆಲಸ ಮಾಡಬೇಕು ಅಂದರೂ ಕೇಳಿದೆ, ಮಕ್ಕಳನ್ನು ಸಾಕಿ ಇವತ್ತು ಆ 2 ಮಕ್ಕಳು IAS ಎಕ್ಸಾಮ್ ಬರೀಲಿಕ್ಕೆ ಬೆಂಗಳೂರು ವಿಜಯನಗರದಲ್ಲಿ PG-ನಲ್ಲಿದ್ದಾರೆ. ಆ ಮಕ್ಕಳಿಗೆ ತಾಯಿಯೂ ಇವರೇ ತಂದೆಯೂ ಇವರೇ, ಹಾಗಾಗಿ ಹೆಣ್ಣು ಮಕ್ಕಳಿಗೆ ತುಂಬ ಆದ್ಯತೆಯನ್ನು ಕೊಡ್ತಾರೆ ನಮ್ಮ ಆನಂದ್ ಸರ್ ಅವರು, ನಮ್ಮ ನಾರಾಯಣ್ ಸರ್ ಅವರು. ಹಾಗಾಗಿ ಅವರು ಹೆಚ್ಚು ಇದಲ್ಲದೆ ಸಸ್ಯಾಹಾರ ಅವರಿಗೆ
ಅವರು ಬಂದಂತಹ ಅವ್ರ ಸಂಬಳದಲ್ಲಿ ಬಹುಶಃ ಒಂದು 10% ಅವರು ತಮ್ಮಗೆ ತಾವು ಉಪಯೋಗಿಸ್ಕೊಂಡು ಇನ್ನೆಲ್ಲವನ್ನು ಕೂಡ ಪ್ರಾಕೃತಿಕವಾಗಿ ಪ್ರಕೃತಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಎಲ್ಲಂದ್ರಲ್ಲಿ ಸಸ್ಯ ಇದು ಗಿಡಗಳನ್ನ ನೆಡೋದು, ಮರಗಳನ್ನ ನೆಡೆಸೋದು, ಮಕ್ಕಳಿಗೆ ಜಾಸ್ತಿ ಉತ್ತೇಜನ ಕೊಡೋದು. ಇವತ್ತು ಮದ್ದೂರಲ್ಲಿ ಎಲ್ಲ ಕಡೆಯೂ ಸುಮಾರು ಸಾವಿರಾರು ಲೆಕ್ಕಕ್ಕೆ ಬಾರದಷ್ಟು ಸಸ್ಯ ಗಿಡಗಳನ್ನ ನೆಟ್ಟಿದ್ದಾರೆ ಅಂದಿದ್ದಕ್ಕೆ ಅದಕ್ಕೆ ನಾರಾಯಣ್ ಸರ್ ಒಬ್ಬರು ಕೂಡ ಮುಂದೆ ಇರೋರು. ಹಾಗಾಗಿ ನಮ್ಮ ಮದ್ದೂರಿನಲ್ಲಿ ಎಲ್ಲಿಯಾದರೂ ನಾರಾಯಣ್ ಸರ್ ಯಾರು ಅಂದರೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಯಾರೂ ಇಲ್ಲ. ಆಧ್ಯಾತ್ಮಿಕವಾಗಿ ಆಗಲೂ ಸರಿ, ಭೌತಿಕ ಪ್ರಾಪಂಚಿಕ ಜೀವನದಲ್ಲೂ ಅಷ್ಟೇ. ಸೊ ಶಿಕ್ಷಕರಾಗಿ ಬಹಳಷ್ಟು ಮಕ್ಕಳಿಗೆ ಪ್ರೀತಿಪಾತ್ರರಾದವರು, ಶಿಕ್ಷಣದಲ್ಲಿ ಬಹಳ ಚೆನ್ನಾಗಿ ಹೆಸರನ್ನು ಪಡೆದಿದ್ದಾರೆ ನಮ್ಮ ನಾರಾಯಣ್ ಸರ್ ಅವರು. ಹಾಗಾಗಿ ಅವರಿಗೆ ಭಗವಂತ, ಪ್ರಕೃತಿ ಮಾತೆ, ಇಡೀ ಬ್ರಹ್ಮಾಂಡವೇ ಹೆಚ್ಚು ಹೆಚ್ಚು ಈ ಆಧ್ಯಾತ್ಮಿಕ ಜೀವನವನ್ನು ಇನ್ನೂ ಮುಂದೂಡ್ಕೊಂಡು ಹೋಗಲಿ, ಅವ್ರು ಏನೇನು ಸಾಧನೆ ಮಾಡಬೇಕು ಅಂತಿದ್ದಾರೆ, ಬುಕ್ಸ್ಗಳನ್ನ ಬರಿತಿದ್ದೀನಿ ಅಂತ ಹೇಳಿದ್ರು. ಹೆಚ್ಚು ಹೆಚ್ಚು ಬುಕ್ಸ್ಗಳು ಅವರ ಒಂದು ಇದು ಅದು ನಾಲೆಡ್ಜಲ್ಲಿ ಬರ್ತಾ ಇದೆ. ಸೊ ಇನ್ನೂ ಹೆಚ್ಚು ಗಿಡ ಮರಗಳನ್ನು ನೆಡುವಂತಹ, ನನ್ನ ಜೊತೆ ತಮಾಷೆಗೆ ಹೇಳ್ತಾರೆ, ಮೇಡಮ್ ನಾನು ರಿಸೈನ್ ಮಾಡಿಬಿಡ್ತೀನಿ ವೃತ್ತಿಗೆ, ಫುಲ್ ಆಧ್ಯಾತ್ಮಿಕತೆಯಲ್ಲಿ ಇದ್ಬಿಡ್ತೀನಿ ಅಂತ. ಸರ್ ಕೈ ತುಂಬ ದುಡ್ಡು ತೊಗೊತಾ ಇದ್ದೀರಾ, ಆಧ್ಯಾತ್ಮಿಕ ಬನ್ನಿ ಇಲ್ಲ ಅಂತ ಅಲ್ಲ, ಆದರೆ ದಯವಿಟ್ಟು ನಿಮ್ಮ ವೃತ್ತಿಯನ್ನು ಬಿಡಬೇಡಿ. ನಿಮ್ಮ ವೃತ್ತಿ ನಿಮ್ಮ ಬದುಕನ್ನು ಬದಲಾಯಿಸಿದೆ. ರಿಟೈರ್ಡ್ ಆಗೋವರೆಗೂ ಮಾಡಿ, 10% ನಿಮ್ಗೆ ಅವ್ರಿಗೆ ಎಷ್ಟು ಬೇಕಷ್ಟು ಅವರು ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ 10% ನಿಮಗಾಗಿಟ್ಟಿದ್ದ ಎಲ್ಲವನ್ನು ಕೂಡ ಪ್ರಕೃತಿ ಮಾತೆಗೆ ಅವರು ಮುಡುಪಾಗಿಟ್ಟಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿ ನಾರಾಯಣ್ ಸರ್ ಅವರು. ಸೊ ನಮ್ಮ ಆಧ್ಯಾತ್ಮಿಕ ಧ್ಯಾನಲಯಕ್ಕೆ ಬಂದಿರೋದು ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.